ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡಬೇಡ ಸುಮಾರು ಹತ್ತು ತಿಂಗಳ ಗ್ಯಾಪ್ ಕೊಟ್ಟು ಇವತ್ತು ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಸೋ ಹಲವಾರು ವಿಶೇಷತೆಗಳನ್ನು ಹೊತ್ತು ತರ್ತಾ ಇದ್ದೇನೆ ಸೊ ಪ್ರತಿದಿನ ಹೊಸ ಹೊಸ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ನಾವು ಖಂಡಿತ ಪ್ರಯತ್ನ ಮಾಡೋಣ ಅದರ ಜೊತೆಗೆ ನಿಮ್ಮ ಕರೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಕೂಡ ಖಂಡಿತ ಮಾಡ್ತೇನೆ ಸೊ ಅದಕ್ಕೋಸ್ಕರ ಆ ಟಿ ವಿ ಏನು ನಂಬರ್ ಹೋಗ್ತಾ ಇದೆ ದಯವಿಟ್ಟು ಅದಕ್ಕೆ ಕರೆ ಮಾಡಿ ಅಂತ ಹೇಳ್ತೇನೆ ಕರೆ ಮಾಡುವಾಗ ಡೀಟೇಲ್ಸನ್ನು ರೆಡಿ ಮಾಡಿ ಇಟ್ಕೊಂಡು ಕರೆ ಮಾಡಿ ಸೊ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಕೆಲಸವನ್ನು ಖಂಡಿತ ಮಾಡಿಯೇ ಮಾಡ್ತೇನೆ ಓಕೆನಾ ಸೊ ನಾವು ಇವತ್ತು ಬಹಳ ವಿಶೇಷವಾಗಿ ಜ್ಯೋತಿಷ ಬಗ್ಗೆ ಮಾತಾಡಬೇಕಾದ್ರೆ ಬಹಳ ಅಗಾಧವಾದ ವಿಷಯಗಳು ನಮ್ಮಲ್ಲಿವೆ ಎಷ್ಟು ಬೇಕಾದರೂ ನಾವು ಮಾತಾಡ್ತಾ ಹೋಗ್ಬೋದು ಬಟ್ ಅದಕ್ಕಿಂತ ಮುಂಚೆ ನಾವು ಸಂಖ್ಯಾ ಜ್ಯೋತಿಷ ಆಗದೆ ಸಂಖ್ಯೆಯಿಂದ ಇವತ್ತು ಸ್ಟಾರ್ಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ ವಿಶೇಷ ರೀತಿಯಲ್ಲಿ ಸಂಖ್ಯೆಗಳು ರೈಟ್ ಸಂಖ್ಯೆಗಳು ಏನು ಕಥೆ ಹೇಳ್ತವೆ ಅಥವಾ ಆ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಒಂದು ಪರಿಹಾರಗಳನ್ನು ಅಥವಾ ಕೆಲವು ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಿದಾಗ ನಿಮಗೆ ಲೈಫಲ್ಲಿ ಅಚೀವ್ಮೆಂಟ್ ತುಂಬಾ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಹೇಗೆ ಮಾಡ್ಕೊಳ್ಬೋದು ಅದರ ಬಗ್ಗೆ ನಾವು ಮಾತಾಡಲಿಕ್ಕೆ ಒಂದು ಪ್ರಯತ್ನ ಮಾಡೋಣ ಬಹಳ ವಿಶೇಷವಾಗಿ ಓಕೆ ಒಂದರಿಂದ ಒಂಬತ್ತರವರೆಗೆ ಸಂಖ್ಯೆಗಳು ಆಲ್ರೆಡಿ ಗೊತ್ತಿದೆ ನಿಮಗೆ ಅದರಲ್ಲಿ ಏನಾಗುತ್ತೆ ನಂಬರ್ ಒನ್ ಓಕೆ ನಂಬರ್ ಒಂದು ನಂಬರ್ ನಂಬರ್ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಓಕೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಇದೇ ಈ ತಾರೀಕಲ್ಲಿ ಜನಿಸಿದವರು ವಿಶೇಷವಾಗಿ ಏನಾಗುತ್ತೆ ಈಗ ಎಣಿಸ್ಕೊಳ್ಳಿ ಇದರ ಇದನ್ನು ನಾವು ಮೂಲಾಂಕೆ ಅಂತ ಕರಿತೇವೆ ಮೂಲಾಂಕೆ ಯಾವುದು ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಆ ಡೇಟ್ ಆಫ್ ಬರ್ತನ್ನು ಅಂದರೆ ಹುಟ್ಟಿದ ದಿನಾಂಕವನ್ನು ನೀವು ಟೋಟಲ್ ಮಾಡಿ ಸಿಂಗಲ್ ಡಿಜಿಟ್ಗೆ ಕನ್ವರ್ಟ್ ಮಾಡಿದಾಗ ಯಾವ ಅಂಕೆ ಬರುತ್ತೆ ಅದನ್ನು ನಾವು ಮೂಲಾಂಕೆ ಅಂತ ಕರಿತೇವೆ ಆನಂತರ ನಿಮ್ಮ ಡೇಟ್ ಆಫ್ ಬರ್ತ್ ನಿಮ್ಮ ಮಂತ್ ಆಫ್ ಬರ್ತ್ ಮತ್ತು ನಿಮ್ಮ ಇಯರ್ ಆಫ್ ಬರ್ತ್ ಅಂದರೆ ನಿಮ್ಮ ಹುಟ್ಟಿದ ದಿನ ಮತ್ತು ಹುಟ್ಟಿದ ತಿಂಗಳು ಹುಟ್ಟಿದ ವರ್ಷವನ್ನು ಟೋಟಲ್ ಮಾಡಿ ಅದನ್ನು ಸಿಂಗಲ್ ಡಿಜಿಟಿಗೆ ನೀವು ಕನ್ವರ್ಟ್ ಮಾಡಿದಾಗ ಬರುವಂಥ ಅಂಕೆ ಏನಿದೆ ಅದನ್ನು ಭಾಗ್ಯ ಅಂಕೆ ಅಂತ ಕರಿತೇವೆ ಓಕೆನಾ ನಾನಿವತ್ತು ಮೂಲಾಂಕೆಗಳ ಬಗ್ಗೆ ಮಾತಾಡ್ತೇನೆ ಅಥವಾ ಮೂಲಾಂಕೆಯನ್ನು ಸರಿ ಮಾಡಿ ಸರಿ ಮಾಡಿಕೊಂಡ್ರೆ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ನಿಮಗೆ ಅದರ ಬಗ್ಗೆ ಮಾತಾಡ್ತೀನಿ ಓಕೆನಾ ಸ್ಟಾರ್ಟ್ ಮಾಡೋಣ ನಾವು ನಂಬರ್ ಒನ್ ಓಕೆ ನಂಬರ್ ಒಂದು ಬಂದು ಸೂರ್ಯನಿಗೆ ಸಂಬಂಧಪಟ್ಟಂಥ ಅಂಕೆ ಇದು ಯಾರಿಗೆಲ್ಲ ವರ್ಕ್ ಆಗುತ್ತೆ ವಿಶೇಷ ರೀತಿಯಲ್ಲಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಓಕೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ತಾರೀಕಲ್ಲಿ ಯಾರೆಲ್ಲ ಜನಿಸಿದ್ದಾರೆ ಅವರೆಲ್ಲ ಸೂರ್ಯನ ಅಂಡರ್ನಲ್ಲಿ ಇರ್ತಾರೆ ಅದರ ಅರ್ಥ ಏನಂದರೆ ಸೂರ್ಯ ಬಹಳ ಇನ್ಫ್ಲೂಯನ್ಸ್ ಮಾಡ್ತಾ ಇರ್ತಾನೆ ಅವರಿಗೆ ಅವ್ರು ಯಾವತ್ತೂ ನಂಬರ್ ಒನ್ ಆಗಿರಲಿಕ್ಕೇ ಪ್ರಯತ್ನ ಮಾಡ್ತಾರೆ ಅವರಲ್ಲಿ ಒಂದು ವಿಶೇಷವಾಗಿರುವಂಥ ಗುಣ ಏನಂದರೆ ಲೀಡರ್ಶಿಪ್ ಕ್ವಾಲಿಟಿ ಅವರಲ್ಲಿ ವಿಶೇಷ ರೀತಿಯಲ್ಲಿರುತ್ತೆ ಆ ಲೀಡರ್ಶಿಪ್ ಕ್ವಾಲಿಟಿಯನ್ನು ಅವರು ಇನ್ನೂ ಬೆಳೆಸ್ಕೊಂಡು ಹೋಗಬೇಕಾಗದಂಥ ಅನಿವಾರ್ಯತೆ ಇರ್ತದೆ ಯಾಕಂದರೆ ನಿಮಗೇನಾಗುತ್ತೆ ಸೂರ್ಯ ಒಂದು ಬಂದ ಅಂದಾಗ ನಿಮ್ಮಲ್ಲಿ ಅಹಂ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾನೇ ನನ್ನದೇ ನಾನೇ ಮಾಡಿದ್ದು ಯಾರ ಮಾತನ್ನು ಕೇಳಲ್ಲ ಇದು ಸ್ಟಾರ್ಟ್ ಆಗುತ್ತೆ ಇದು ಬಂದಾಗ ಏನಾಗುತ್ತೆ ಈ ನಂಬರ್ ಏನುಂಟು ಅಂದರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ನಂಬರ್ ನೆಗೆಟಿವ್ ರಿಸಲ್ಟನ್ನು ಕೊಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಖಂಡಿತ ಇದ್ದೇ ಇರ್ತವೆ ಅದಕ್ಕೋಸ್ಕರ ಅದು ನೆಗೆಟಿವ್ ರಿಸಲ್ಟ್ ಬರಬಾರ್ದು ಅಂದಾಗ ನೀವು ಡೌನ್ ಟು ಅರ್ತ್ ಇರಬೇಕಾದಂತಹ ಒಂದು ಅನಿವಾರ್ಯದ ಖಂಡಿತ ಉಂಟು ಎಲ್ಲಿ ಬೇಕೋ ಹೇಗೆ ಬೇಕೋ ಅದನ್ನು ಅಳೆದು ತೂಗಿ ಮಾತಾಡುವಂತಹ ಪ್ರಮೇಯ ಬೆಳೆಸ್ಕೊಳ್ಳಿ ನೀವು ಯಾವುದೇ ಕಾರಣಕ್ಕೂ ಯಾರ ಜೊತೆಯೂ ವಾದ ವಿವಾದಗಳು ಅಥವಾ ಒಂಥರ ಕುಕ್ ಕುತರ್ಕ ಇಂಥದ್ದನ್ನು ಮಾಡಲಿಕ್ಕೆ ಹೋಗಬೇಡಿ ಇಂಥದ್ದನ್ನು ಮಾಡಿದಾಗ ಕೂಡ ಏನಾಗುತ್ತೆ ನಿಮಗೆ ಸಮಸ್ಯೆಗಳನ್ನು ನೀವು ಎದುರಿಸ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಅದಕ್ಕೋಸ್ಕರ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಜನಿಸೋರು ಬಹಳ ಡಾಮಿನೆಂಟಾಗಿ ಮಾತಾಡೋರು ಅಂತ ಇದ್ದೇ ಇರ್ತಾರೆ ಡಾಮಿನೆಂಟ್ ಅಂತ ಮಾಡಿಯೇ ಮಾಡ್ತಾರೆ ಬಟ್ ನೀವು ಡೌನ್ ಟು ಅರ್ತ್ ಇದ್ದುಕೊಂಡು ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ ಅದರ ಜೊತೆಗೆ ಬಹಳ ವಿಶೇಷವಾಗಿ ಹೇಳಿದೆ ಯಾರು ಮನಸ್ಸನ್ನು ನೋಯಿಸ್ಲಿಕ್ಕೆ ಕೂಡ ಹೋಗಬೇಡಿ ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಅಂದರೆ ರಾಜ ಏನು ಮಾಡ್ತೇನೆ ರಾ ರಾಜನ ಕೆಲಸ ಏನಿರ್ತದೆ ಪ್ರಜೆಗಳನ್ನು ಸಾಕುವಂಥದ್ದು ಸಲಹುವಂಥದ್ದು ಪ್ರಜೆಗಳಿಗೆ ಏನು ಅವರಿಗೆ ಅಗತ್ಯ ಉಂಟು ಅದನ್ನು ಪ್ರೊವೈಡ್ ಮಾಡುವಂಥದ್ದು ರಾಜನ ಕೆಲಸ ಹಾಗಾದರೆ ನೀವು ಅಂಥದ್ದೇ ಕೆಲಸವನ್ನು ಮಾಡಬೇಕಾಗುತ್ತೆ ಸ ನೇಚರ್ ನಿಮಗೆ ನೀವು ನೇಚರ್ಗೆ ಹೆಲ್ಪ್ ಮಾಡಬೇಕಾಗುತ್ತೆ ಜನಗಳಿಗೆ ಹೆಲ್ಪ್ ಮಾಡಬೇಕಾಗುತ್ತೆ ಸಮಾಜ ಸೇವೆ ಮಾಡಬೇಕಾಗುತ್ತೆ ನೀವು ಇದನ್ನೆಲ್ಲ ಮಾಡಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಒಂದು ವೇಳೆ ಎಣಿಸ್ಕೊಳ್ಳಿ ಸರ್ ನಾನು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರಲ್ಲಿ ಯಾವುದಾದ್ರೂ ಒಂದು ತಾರೀಕಲ್ಲಿ ಜನನಾಗಿದ್ದೇನೆ ಲೀಡರ್ಶಿಪ್ ಕ್ವಾಲಿಟಿ ಇದೆ ಬಟ್ ನನಗೆ ಯಾವುದೇ ಅಚೀವ್ಮೆಂಟ್ ಆಗ್ತಾ ಇಲ್ಲ ನನಗೆ ಮುಂದುವರಿಲಿಕ್ಕೆ ಆಗ್ತಾ ಇಲ್ಲ ನನಗೆ ಲೈಫಲ್ಲಿ ಸಕ್ಸಸ್ಸು ಸಿಗ್ತಾ ಇಲ್ಲ ಅಥವಾ ಯಾವುದೋ ಒಂದು ಕಾರಣಕ್ಕೆ ನಾನು ಫೇಲ್ಯೂರ್ ಆಗ್ತಾ ಇದ್ದೇನೆ ಇಂಥದ್ದೇನಾದ್ರೂ ನಿಮ್ಮಲ್ಲಿ ಥಾಟ್ಸ್ ಇದೆ ಅಂದಾಗ ನೀವೇನ್ ಮಾಡಬೇಕಾಗುತ್ತೆ ಸೂರ್ಯನನ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಸೂರ್ಯ ಮಹಾರಾಜ ಹೇಗಿರ್ತಾನೋ ಹಾಗೆ ಅಂದರೆ ಸೂರ್ಯ ಮಹಾರಾಜ ಬೆಳಿಗ್ಗೆ ಅವನು ಸಮಯಕ್ಕೆ ಸರಿಯಾಗಿ ಬರ್ತಾನೆ ಸಮಯಕ್ಕೆ ಸರಿಯಾಗಿ ಮುಳುಗ್ತಾನೆ ಕೂಡ ಸೊ ನೀವು ಕೂಡ ಅದೇ ರೀತಿಯಾಗಿ ಒಂದು ಶಿಸ್ತನ್ನು ಲೈಫಲ್ಲಿ ಬೆಳೆಸ್ಕೊಳ್ಬೇಕಾದಂತಹ ಅನಿವಾರ್ಯತೆಂಟು ಸಿಸ್ತನ್ನು ಹೇಗೆ ಬೆಳೆಸ್ಕೊಳ್ತೀರಾ ಬೆಳಿಗ್ಗೆ ಒಂದೇ ಸಮಯದಲ್ಲಿ ನೀವು ಹೇಳಬೇಕಾಗುತ್ತೆ ಸೂರ್ಯ ಹೇಳುವುದಕ್ಕಿಂತ ಮುಂಚೆ ನೀವೇಳ್ಬೇಕಾಗುತ್ತೆ ಆನಂತರ ಕೂಡ ಒಂದು ಶಿಸ್ತಾಗಿ ಒಂದು ಸಮಯದಲ್ಲಿ ನೀವು ಮಲಗಬೇಕಾಗುತ್ತೆ ಈಗ ಮಲಗುವಾಗ ಏನ್ ಮಾಡಿ ಎಲ್ಲರೂ ಕೂಡ ಮೊಬೈಲನ್ನು ಜಾಸ್ತಿ ಯೂಸ್ ಮಾಡಿ ಮತ್ತೆ ಮಲಗ್ತಾರೆ ಬಟ್ ನೀವು ಹಾಗೆ ಮಾಡಬಾರ್ದು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರವರೆಗೆ ತುಂಬಾ ಅಚೀವ್ಮೆಂಟ್ ಬೇಕು ತುಂಬಾ ಲೈಫಲ್ಲಿ ಪ್ರೋಗ್ರೆಸ್ ಆಗಬೇಕು ತುಂಬನೇ ಲೈಫಲ್ಲಿ ಅನ್ನೋ ಒಂದು ತೀವ್ರ ಇಚ್ಛೆ ಉಳ್ಳವರು ಡೆಫಿನೆಟ್ ಆಗಿ ಏನು ಮಾಡಬೇಕಂದ್ರೆ ಒಂದು ಸಮಯದಲ್ಲಿ ಅವ್ರು ಹೇಳಬೇಕಾಗುತ್ತೆ ಮತ್ತೆ ಒಂದೇ ಸಮಯದಲ್ಲಿ ಅವ್ರು ಮಲಗ ಮಲಗಬೇಕಾಗುತ್ತೆ ಆನಂತರ ಪ್ರತಿದಿನ ಈ ಸಿಸ್ಟಮನ್ನು ಫಾಲೋ ಮಾಡಬೇಕು ಈ ಸಿಸ್ತಮ್ಮನ್ನು ಫಾಲೋ ಮಾಡಬೇಕಾಗುತ್ತೆ ಆನಂತರ ಅವರ ಕೆಲಸ ಕಾರ್ಯಗಳನ್ನು ದೈನಂದಿನ ಕೆಲಸ ಕಾರ್ಯನ ಕ್ಲಪ್ತ ಸಮಯದಲ್ಲಿ ಮುಗಿಸ್ಲಿಕ್ಕೆ ಅವರು ಪ್ರಯತ್ನ ಮಾಡಬೇಕು ಏನಾಗುತ್ತೆ ಸೂರ್ಯನ ಅಂಕಿ ಏನು ಅದಕ್ಕೆ ಬಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಮೂಮೆಂಟಲ್ಲಿ ಅಚೀವ್ಮೆಂಟ್ ಏನು ಅದು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಬಲಿಗೆ ಸ್ಟಾರ್ಟ್ ಆಗುತ್ತೆ ಇದು ಒಂದು ಒಳ್ಳೆ ರಿಸಲ್ಟ್ ಅಂತ ಹೇಳ್ತೇನೆ ಸೊ ಇದನ್ನು ಮಾಡಿ ನೀವು ನೋಡಬೇಕಾಗುತ್ತೆ ಅದೇ ರೀತಿ ಸೂರ್ಯನ ತೆಗೆದುಕೊಂಡಾಗ ನಿಮಗೆ ಬಹಳ ಅಚೀವ್ಮೆಂಟ್ ಅಚೀವ್ಮೆಂಟ್ ಮಾಡುವಂತಹ ಸಮಯ ಯಾವಾಗಿರ್ತದೆ ಸಾಧಾರಣ ನಿಮಗೆ ಹತ್ತರಿಂದ ಹತ್ತೊಂಬತ್ತು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಮೂವತ್ತರಿಂದ ಮೂವತ್ತೊಂಬತ್ತು ವಯಸ್ಸು ರನ್ನಿಂಗ್ ಆಗ್ತಾ ಇರುವಾಗ ಒಳ್ಳೆ ಅಚೀವ್ಮೆಂಟ್ ನಿಮ್ಮ ಪಾಲಿಗೆ ಅಂತ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನೀವು ಒಳ್ಳೆ ರೀತಿಯಲ್ಲಿ ಲೈಫಲ್ಲಿ ಮುಂದುವರಿಯುವಂಥ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ನಾನು ಹೇಳಿದಂತಹ ಟೆಕ್ನಿಕ್ಸ್ಗಳನ್ನು ಅದ್ರ ಜೊತೆ ಜೊತೆಗೇ ನೀವು ಇಟ್ಟುಕೊಂಡಾಗ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಬೆಳಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಯಾವಾಗ ಅಂದರೆ ನಿಮಗೆ ನಲವತ್ತರ ಸೀರೀಸಲ್ಲಿ ನಿಮಗೆ ಮೇ ಬಿ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ಮೋಸ ಹೋಗುವಂಥ ಸಾಧ್ಯತೆಗಳು ನಿಮ್ಮನ್ನು ಬಿಡುವುದಿಲ್ಲ ಅಂತ ಹೇಳ್ತೇನೆ ಹಾಗಾದ್ರೆ ನಲವತ್ತರಿಂದ ನಲವತ್ತೊಂಬತ್ತರ ಏಜ್ ಸಿರೀಸಲ್ಲಿ ನಿಮಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಕೆಲಸದಲ್ಲಿ ಕೂಡ ಪ್ರಾಬ್ಲಮ್ ಆಗ್ಬೋದು ಅದರ ಜೊತೆಗೆ ನಿಮಗೆ ವಿಶೇಷ ರೀತಿಯಲ್ಲಿ ಮೋಸ ಹೋಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಉಂಟು ಆ ನಂತರದ ದಿನಗಳು ಪರವಾಗಿಲ್ಲ ನಲ್ವತ್ತರಿಂದ ನಲವತ್ತೊಂಬತ್ತರ ಹತ್ತು ವರ್ಷಗಳ ಕಾಲ ಬಹಳಷ್ಟು ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ ಉಂಟು ಯಾರಿಗೆ ಒಂದನೇ ತಾರೀಕು ಹತ್ತನೇ ತಾರೀಕು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟನೇ ತಾರೀಕಿಗೆ ಜನಿಸಿದವರಿಗೆ ಇದು ಇಷ್ಟು ಫಾಲೋ ಮಾಡಿ ತುಂಬಾನೇ ಚೆನ್ನಾಗಿದ್ರೆ ಪ್ರತಿದಿನ ಸೂರ್ಯನ ಮಂತ್ರವನ್ನು ಜಪ ಮಾಡಿ ಅಂತ ಹೇಳ್ತೇನೆ ಅಥವಾ ಗಾಯತ್ರಿ ಮಂತ್ರವನ್ನು ಜಪ ಮಾಡಿ ಅದೇ ರೀತಿ ಪ್ರತಿದಿನ ನೀವೇನು ಮಾಡಬೇಕು ಒಂದು ತಾಮ್ರದ ಚೊಂಬಲ್ಲಿ ತಾಮ್ರದ ಒಂದು ಚೊಮ್ಮ ಇಟ್ಕೊಂಡು ಅದರಲ್ಲಿ ನೀರನ್ನು ಹಾಕಿ ಬೆಳಿಗ್ಗೆ ಸೂರ್ಯದೇವರಿಗೆ ಆರ್ಘ್ಯವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಆ ಸೂ ಓಂ ಸೂರ್ಯ ನಮಃ ಓಂ ಗೃಣಿ ಸೂರ್ಯ ನಮಃ ಈ ರೀತಿ ಮಂತ್ರಗಳನ್ನು ಹೇಳಿಕೊಂಡು ನೀವು ಆರ್ಘ್ಯವನ್ನು ಪ್ರತಿದಿನ ಕೊಟ್ಟಾಗ ಏನಾಗುತ್ತೆ ನಿಮ್ಮ ಜಾತಕದಲ್ಲಿರುವಂಥ ಸೂರ್ಯ ಅಥವಾ ನಿಮ್ಮ ನಂಬರ್ಸ್ ಏನುಂಟು ಅದು ಭಾಳ ಸ್ಟ್ರಾಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಮುಖಾಂತರ ಒಂದು ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಆವಾಗ ಮೂಲಂಕ ಏನು ಮೂಲಾಂಕ ಸ್ಟ್ರಾಂಗ್ ಆಯ್ತು ಈಗ ಅಥವಾ ಲೈಫಲ್ಲಿ ಮತ್ತು ಅಚೀವ್ಮೆಂಟ್ ಏನು ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವೀಗ ಹೆಚ್ಚಾಗಿ ಏನಾಗುತ್ತೆ ನಿಮಗೆ ಗೌರ್ಮೆಂಟ್ ಜಾಬ್ ಬೇಕು ಫಿಕ್ಸ್ಡ್ ಜಾಬ್ ಬೇಕು ಯಾವುದಾದ್ರೊಂದು ಫಿಕ್ಸ್ಡ್ ಸ್ಯಾಲ್ರಿ ಇರೋ ಜಾಬ್ ಬೇಕು ಅಥವಾ ಬಿಸ್ನೆಸ್ ಮಾಡಬೇಕಂದಾಗ ಕೂಡ ಈ ನಂಬರ್ ಏನುಂಟು ನಿಮಗೆ ತುಂಬಾ ಪಾಸಿಟಿವ್ ಆಗಿ ಒಂದು ಇಂಪ್ಯಾಕ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿದೆ ನೋಡಿ ಯಾವುದೇ ನಂಬರ್ ಇದ್ದರೂ ಕೂಡ ಆ ನಂಬರಿಗೆ ಸಂಬಂಧಪಟ್ಟಂತೆ ಅದರ ಅಟ್ರಿಬ್ಯೂಟ್ಸ್ ಏನಿದೆ ಅದನ್ನು ನಿಮ್ಮ ಲೈಫಲ್ಲಿ ನೀವು ನೀವು ಅದನ್ನು ಫಾಲೋ ಮಾಡ್ತಾ ಹೋದಾಗ ಅದನ್ನು ಸಿಂಕ್ ಮಾಡ್ಕೊಂಡಾಗ ಏನಾಗುತ್ತೆ ನಿಮ್ಮ ಲೈಫಲ್ಲಿ ಅಚೀವ್ಮೆಂಟ್ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಅನ್ಸ್ಕೊಳ್ಳಿ ಒಂದು ವೇಳೆ ನಿಮ್ಮ ನಂಬರ್ ಬಂದು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟಕ್ಕೆ ಜನನಾಗಿದ್ದೀರಾ ಬಟ್ ನಿಮ್ಮ ಬಿಹೇವಿಯರೇ ಬೇರೆ ನೀವು ಯಾರಿಗೂ ಮೋಸ ಮಾಡ್ತೀರಾ ಯಾರಿಗೋ ನೋವು ಕೊಡ್ತೀರಾ ಯಾರಿಗೋ ತೊಂದರೆ ಕೊಡ್ತಾ ಇರ್ತೀರಾ ಮನೆಯಲ್ಲಿ ಇಡೀ ದಿನ ಜಗಳ ಮಾಡ್ತಾ ಇರ್ತೀರ ಏನಾಯಿತು ನಂಬರ್ ಒನ್ ಏನೂ ಡಲ್ ಆಗಲಿಕ್ಕೆ ಸ್ಟಾರ್ಟ್ ಯಾಕಂದರೆ ಅದರ ಒಂದು ಆಟ್ರಿಬ್ಯೂಟ್ಸ್ ಏನುಂಟು ಜಗಳ ಮಾಡೋದು ನೋವು ಕೊಡೋದು ಅಲ್ವೇ ಅಲ್ಲ ಅದು ಬೇರೆಯವ್ರಿಗೆ ಹೆಲ್ಪ್ ಮಾಡುವಂಥದ್ದು ನೇಚರ್ಗೆ ಹೆಲ್ಪ್ ಮಾಡುವಂಥದ್ದು ನೇಚರ್ಗೆ ಕೊಡುವಂಥದ್ದು ಆನಂತರ ನಾವು ಸಮಾಜ ಸೇವೆಯನ್ನು ಮಾಡುವಂಥದ್ದು ಬೇರೆಯವ್ರನ್ನ ಸಾಕುವಂಥದ್ದು ಸಲಹುವಂಥದ್ದು ಬೇರೆಯವ್ರಿಗೆ ಕೊಡುವ ಕೊಡುವಂಥ ಕೆಪಾಸಿಟಿ ಯಾರಿಗಿರ್ತದೆ ರಾಜನಿಗೆ ಮಾತ್ರ ಇರ್ತದೆ ಆ ರಾಜ ನೀವು ಕೊಟ್ಟರೆ ನೀವು ರಾಜನಾಗಿಬಿಡ್ತೀರಾ ಆವಾಗ ಆ ನಂಬರ್ ಏನಿದೆ ಅದು ಸಿಂಕ್ ಆ ಎನರ್ಜಿ ಸಿಂಕ್ ಆಗುತ್ತೆ ಆ ಮೂಮೆಂಟಲ್ಲಿ ನಿಮಗೆ ಬಹಳ ಒಳ್ಳೆ ರಿಸಲ್ಟನ್ನು ಅದು ಪ್ರತಿಪಾದಿಸಿದೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾರು ಬೇಕಾದರೂ ಇದನ್ನು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರಲ್ಲಿ ಜನಿಸಿದವರಿಗೆ ಅಂತಹ ಸಮಸ್ಯೆಗಳು ಖಂಡಿತ ಉಂಟಾಗಲ್ಲ ನನ್ನ ಟೆಕ್ನಿಕನ್ನು ನೀವು ಫಾಲೋ ಮಾಡಿದಾಗ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಇಷ್ಟಂತೂ ಮಾಡಿ ಅದರ ಜೊತೆಗೆ ನಿಮ್ಮ ತಂದೆಯನ್ನು ತುಂಬ ತುಂಬ ಪ್ರೀತಿಸಿ ಅಂತ ಹೇಳ್ತೇನೆ ತಂದೆ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ ತಂದೆ ಜೊತೆ ಕೂಡ ವಾಗ್ಯುದ್ದಗಳಿದ್ದಾಗ ನಂಬರ್ ಒನ್ ಏನು ಉಂಟು ಅದು ಕೆಟ್ಟೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಬಹಳಷ್ಟು ಸಮಸ್ಯೆಗಳನ್ನು ನಿಮಗೆ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಆನಂತರ ನಿಮ್ಮ ಚಪ್ಪಲ್ ಏನಿದೆ ಶೂಸ್ ಏನಿದೆ ಅದನ್ನೆಲ್ಲವನ್ನು ಕೂಡ ಮೇಂಟೈನ್ ಇಡಬೇಕಾದಂಥ ಅನಿವಾರ್ಯತೆ ಉಂಟು ಯಾವುದೇ ಕಾರಣಕ್ಕೂ ಬೆಡ್ರೂಮಲ್ಲಿ ಹೋಗಿ ಚಪ್ಪಲನ್ನು ಶೂಸನ್ನು ತೆಗೆದು ಎಸಿಬೇಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ಇರ್ತವೆ ತೊ ಇದೆಲ್ಲ ಒಂದು ಸಣ್ಣ ಸಣ್ಣ ಟೆಕ್ನಿಕನ್ನು ನೀವು ಫಾಲೋ ಮಾಡಿದಾಗ ಡೆಫಿನೆಟ್ ಆಗಿ ನಂಬರ್ ಒಂದು ನಂಬರ್ ಹತ್ತು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟನೇ ತಾರೀಕು ಜನಿಸಿದವರಿಗೆ ಒಳ್ಳೆ ರಿಸಲ್ಟ್ ರಿಸಲ್ಟನ್ನು ಅನುಭವಿಸುವಂತಹ ಯೋಗ ಭಾಗ್ಯ ಲೈಫಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಮಾಡಿ ನೋಡಿ ಅಂತ ಹೇಳ್ತೇನೆ ಗೆಲುವು ನಿಮ್ಮದಾಗುತ್ತೆ ಓಕೆನಾ ಗೊತ್ತಾಯ್ತು ನೆಕ್ಸ್ಟ್ ಬಂದ ಮೇಡಮ್ ನಂಬರ್ ಟು ಓಕೆ ನಂಬರ್ ಟು ಬಂದು ರಿಲೇಟೆಡ್ ಟು ಚಂದ್ರ ಓಕೆನಾ ಚಂದ್ರನಿಗೆ ಸಂಬಂಧಪಟ್ಟಂತ ಅಂಕೆ ಚಂದ್ರ ಇದನ್ನ ಆಳ್ತಾನೆ ಈ ಓಕೆ ಸೊ ಇವರೆಲ್ಲ ಇಮೋಷನಲ್ ಬೇಸ್ಡ್ ಪರ್ಸನ್ ಆಗಿರ್ತಾರೆ ಚಂದ್ರನಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಇರ್ತಾರೆ ಇದರಲ್ಲಿ ನಿಮ್ಮ ನಿಮ್ಮ ಜನನ ತಾರೀಕು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಓಕೆನಾ ನಿಮ್ಮ ಜನನ ತಾರೀಕು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತರಲ್ಲಿ ನೀವೇನಾದರೂ ಜನಿಸಿದ್ದೆ ಅದರಲ್ಲಿ ಒಂದು ಇಮೋಷನಲ್ ಬೇಸ್ ಇರ್ತೀರಾ ಬಹಳ ಇಮೋಷನ್ ಆಗಿರ್ತೀರಾ ಆ ಒಂದು ವಿಶೇಷ ರೀತಿಯಲ್ಲಿ ಬೇರೆಯವ್ರ ಬಗ್ಗೆ ಒಂದು ಪ್ರೀತಿ ಕರುಣೆ ಎಲ್ಲವೂ ಕೂಡ ನಿಮ್ಮಲ್ಲಿರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ನೀವು ಅದೇ ಎನರ್ಜಿಯನ್ನು ನಿಮ್ಮ ಲೈಫಲ್ಲಿ ಸಿಂಕ್ ಮಾಡ್ಕೊಳ್ಬೇಕಾಗುತ್ತೆ ಅದನ್ನು ಮಾಡ್ಕೊಂಡಾಗ ಒಂದೊಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ವಿಶೇಷವಾಗಿ ಹೇಳಬೇಕಾದ್ರೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತರಲ್ಲಿ ಜನನಾದವರಿಗೆ ಚಂದ್ರನ ಒಂದು ಆಧಿಪತ್ಯ ಇರುವುದರಿಂದ ಅವ್ರು ಹೆಚ್ಚಾಗಿ ತಾಯಿಯನ್ನ ಪ್ರೀತಿಸಬೇಕಾಗುತ್ತೆ ತಾಯಿ ಜೊತೆಗೆ ಇರಬೇಕಾಗುತ್ತೆ ತಾಯಿಯನ್ನ ಬಹಳ ಅವ್ರಿಗೆ ಏನು ಬೇಕು ಅದನ್ನು ತಂದುಕೊಡಬೇಕು ಬಹಳ ಪ್ರೀತಿ ಆಧಾರದಿಂದ ತಾಯಿಯನ್ನ ನೀವು ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ಅಷ್ಟಂತೂ ಮಾಡಿಕೊಳ್ಳಿ ಆನಂತರ ಎಲ್ಲ ಕಡೆ ಕೂಡ ಶಾಂತಿಯನ್ನು ನೆಲೆಸುವಂತೆ ಮಾಡಿಕೊಳ್ಳಿ ಈವನ್ ಮನೆಯಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಬೊಬ್ಬೆ ಹುಡಿಯೋದಾಗಲಿ ಯಾರಿಗೂ ಬೈಯೋದಾಗಲಿ ಮಾತಾಡೋದಾಗಲಿ ತುಂಬಾ ರ್ಯಾಷಸ್ ಆಗಿರುವುದಾಗಲಿ ತುಂಬಾ ಸಿಟ್ಟು ಮಾಡಿಕೊಳ್ಳುವುದಾಗಲಿ ಎಲ್ಲವೂ ಕೂಡ ವಿರುದ್ಧವಾಗಿರುತ್ತೆ ಯಾವುದೇ ಕಾರಣಕ್ಕೂ ಅದು ನಿಮಗೆ ಕೆಲಸನೇ ಮಾಡಲ್ಲ ಅದಕ್ಕೋಸ್ಕರ ಶಾಂತ ವಾತಾವರಣ ಎಷ್ಟು ಕೂಲಾಗಿರ್ತೀರ ಎಷ್ಟು ಕಾಮಾಗಿರ್ತೀರ ತಾಯಿ ಜೊತೆಗೆ ಎಷ್ಟು ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡ್ತೀರಾ ಅದೇ ರೀತಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕೂಡ ನೀವೆಷ್ಟು ಕೂಲಾಗಿ ಕಾಮಾಗಿ ಎಲ್ಲರ ಜೊತೆ ಬೆರೆತುಕೊಂಡು ಕೆಲಸ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಅದು ಒಳ್ಳೆ ಒಳ್ಳೆಯ ಒಂದು ರಿಸಲ್ಟನ್ನು ಕೊಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದು ಕೊಟ್ಟೇ ಕೊಡುತ್ತೆ ನಿಮಗೆ ಅದರ ಜೊತೆಗೆ ನಿಮ್ಮಲ್ಲಿ ಹೃದಯ ಇರಬೇಕಾಗುತ್ತೆ ಪ್ರತಿಯೊಬ್ಬರನ್ನು ಕೂಡ ನೀವು ಹೃದಯದಿಂದ ನೋಡಬೇಕಾಗುತ್ತೆ ಮಾತೃವಿನ ಥರ ನೀವು ಅವ್ರ ಜೊತೆ ಬಿಹೇವ್ ಮಾಡಬೇಕಾಗುತ್ತೆ ಒಂದು ತಾಯಿ ಹೃದಯ ಹೇಗಿರ್ತದೆ ತಾಯಿ ಹೇಗಿರ್ತಾಳೆ ಅದೇ ರೀತಿ ಬೇರೆಯವ್ರ ಜೊತೆ ನೀವು ಬಿಹೇವ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಎಂದು ಖಂಡಿತ ಇರ್ತದೆ ಏನಾಗುತ್ತೆ ನಂಬರ್ ಟೂ ಅಂದರೆ ನಂಬರ್ ಎರಡು ನಂಬರ್ ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಜನಿಸಿದವ್ರಿಗೆ ಆ ಒಂದು ಎನರ್ಜಿ ಅನ್ನೋದು ಅದು ಸಿಂಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದರ ಮುಖಾಂತರ ನಿಮಗೆ ಲೈಫಲ್ಲಿ ಅಚೀವ್ಮೆಂಟ್ ಏನು ಬೇಕೋ ಅದು ಹಂಡ್ರೆಡ್ ಪರ್ಸೆಂಟ್ ಬರಲಿಕ್ಕೆ ಸಾರ್ಟ್ ಆಗುತ್ತೆ ಇದರಿಂದ ಒಂದು ಒಳ್ಳೆ ರಿಸಲ್ಟನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತೀರಾ ತುಂಬ ಚೆನ್ನಾಗಿರುತ್ತೆ ನೋಡಿ ತಾಯಿಯನ್ನು ನೀವು ಬಹಳ ಪ್ರೀತಿ ಮಾಡಿ ನೋಡಿ ಅಂತ ಹೇಳ್ದೇನೆ ಕೂಲ್ ಕೂಲಾಗಿರಿ ಜೊತೆಗೆ ನೀವೇನು ಮಾಡಬೇಕು ಪ್ರತಿ ಸೋಮವಾರ ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗಬೇಕಾಗುತ್ತೆ ಈಶ್ವರನ ಟೆಂಪಲ್ಗೆ ಹೋಗಿ ಅಲ್ಲಿ ಸಾಧ್ಯ ಆದರೆ ರುದ್ರಾಭಿಷೇಕ ಕೊಟ್ಟು ಬನ್ನಿ ಅಥವಾ ಅಲ್ಲೇನಾದರೂ ನಿಮಗೆ ಈ ಎಳ್ಳೆಣ್ಣೆಯನ್ನು ಅರ್ಪಿಸುವಂಥ ಪ್ರ ಒಂದು ಪ್ರೊವಿಷನ್ ಇದೆ ಖಂಡಿತ ಅದನ್ನು ಕೂಡ ನೀವು ಮಾಡ್ಕೊಳ್ಳಿ ಇದು ಕೂಡ ಒಳ್ಳೆ ರಿಸಲ್ಟನ್ನು ನಿಮಗೆ ಕೊಡುತ್ತೆ ಸೋಮವಾರ ದಿವಸ ಸಾಧ್ಯ ಆದರೂ ಉಪವಾಸ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮಧ್ಯಾಹ್ನದೊತ್ತು ಅದು ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಅದರ ಜೊತೆಗೆ ಓಂ ಸೌಂ ಸೋಮಾಯ ನಮಃ ಈ ಒಂದು ಮಂತ್ರ ಇದೆ ಓಂ ಸೌಂ ಸೋಮಾಯ ನಮಃ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದರಿಂದ ಕೂಡ ಒಂದು ಒಳ್ಳೆ ರಿಸಲ್ಟ್ ನಿಮ್ಮ ನಿಮಗೆ ನಿಮ್ಮ ಅನುಭವಕ್ಕೆ ಬರುತ್ತೆ ಅದಲ್ಲದೆ ಇದು ಈ ಒಂದು ನಂಬರ್ ಏನಿದೆ ಚಂದ್ರ ಚಂದ್ರ ಬಂದು ಮನೋಕಾರಕ ಹೆಚ್ಚಾಗಿ ಏನಾಗಿದೆ ಡಿಪ್ರೆಷನ್ ಇರ್ತೀರ ನೀವು ಓಕೆ ನಾವು ತುಂಬಾನೇ ಚಿಂತೆ ಮಾಡ್ಕೊಂಡಿರ್ತೀರ ಡಿಪ್ರೆಷನ್ ಥಾಟ್ ಪ್ಯಾಟರ್ನ್ ತುಂಬಾ ಜಾಸ್ತಿ ಇರ್ತದೆ ಬೇಡದಲ್ಲ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೀರಾ ಸೊ ಅದರ ಮುಖಾಂತರ ಖಂಡಿತ ನಿಮಗೆ ಬ್ಯಾಡ್ ರಿಸಲ್ಟ್ ಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದ್ದೇ ಇರ್ತದೆ ಸೊ ಇದನ್ನೆಲ್ಲ ನೀವು ಬಿಡಬೇಕಾಗುತ್ತೆ ಬೆಳಿಗ್ಗೆ ಎರಡು ಹೊತ್ತು ಕೂಡ ನೀವೇನು ಮಾಡಬೇಕು ಮೆಡಿಟೇಷನ್ ಮಾಡಬೇಕಾಗುತ್ತೆ ಸ್ನಾನ ಮಾಡುವಾಗ ಸ್ವಲ್ಪ ಹಾಲನ್ನು ನೀರಿಗೆ ಹಾಕಿ ಪ್ರತಿದಿನ ಸ್ನಾನ ಮಾಡಿ ಶವರ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ಚಂದ್ರನ ಒಂದು ನೆಗೆಟಿವಿಟಿ ನೋಡೋದು ಡೌನ್ ಆಗುತ್ತೆ ಅದರ ಜೊತೆಗೆ ಇನ್ನೂ ಬೇಕಾದರೆ ಸ್ವಲ್ಪ ರೇಷನ್ ಅಥವಾ ಅಕ್ಕಿಯನ್ನು ಯಾವುದಾದ್ರೂ ಅನಾಥಾಶ್ರಮಕ್ಕೆ ಅಥವಾ ಎಲ್ಲಾದರೂ ಮೆಂಟಲ್ ಏಬಿಲಿಟಿ ಇಲ್ಲದಂಥ ಪರ್ಸನ್ಸ್ ಇರ್ತಾರೆ ಅಂದರೆ ಮಾನಸಿಕ ರೀತಿಯಲ್ಲಿ ನೆಮ್ಮದಿ ಇಲ್ಲದಂತಹ ಕೆಲವು ಕೇಂದ್ರಗಳಿರ್ತವೆ ಮಾನಸಿಕ ರೀತಿಯಲ್ಲಿ ತೊಂದರೆಯನ್ನು ಅನುಭವಿಸುವಂತವರು ಅವರಿಗೆ ಹೋಗಿ ರೇಷನ್ ಅನ್ನು ದಾನ ಮಾಡಿದಾಗ ನಿಮ್ಮ ಜಾತಕದ ಚಂದ್ರ ಬಹಳ ಸ್ಟ್ರಾಂಗ್ ಆಗಿಬಿಡ್ತಾನೆ ಇದರಲ್ಲಿ ಮುಖಾಂತರ ಒಂದು ಒಳ್ಳೆ ರಿಸಲ್ಟ್ ಅನ್ನು ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಹಾಗಾದ್ರೆ ಯಾರೆಲ್ಲ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಜನಿಸಿದರೆ ನಾನು ಹೇಳ್ತೀನಿ ದಯವಿಟ್ಟು ನಾನು ಹೇಳಿದಂಥ ಟೆಕ್ನಿಕ್ಸ್ ಅನ್ನು ಫಾಲೋ ಮಾಡಿ ಅಂತ ಹೇಳ್ತೇನೆ ಲೈಫಲ್ಲಿ ಅಚೀವ್ಮೆಂಟ್ ಅಂತ ಏನು ಲೈಫಲ್ಲಿ ಗೆಲುವು ಅಂತ ಏನೋ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಬಲಿಗೆ ಸ್ಟಾರ್ಟ್ ಆಗುತ್ತೆ ಯಾವುದೇ ಸಮಸ್ಯೆ ಇಲ್ಲ ನಂಬರ್ ಏನು ಆ ನಂಬರ್ ಅಟ್ರಿಬ್ಯೂಟ್ಸ್ ಏನು ಅದಕ್ಕೆ ಸಂಬಂಧಪಟ್ಟದೆ ನಿಮ್ಮ ಒಂದು ಅಭ್ಯಾಸದಿಂದ ಅಥವಾ ನಿಮ್ಮ ಒಂದು ಕೆಲವು ಅಟ್ರಿಬ್ಯೂಟ್ಸ್ ಇಂದ ಕೆಲವು ಟೆಕ್ನಿಕ್ಸ್ ಇಂದ ನೀವು ಅದಕ್ಕೆ ಸಿಂಕ್ ಆಗಿಬಿಟ್ರಿ ಅಂದಾಗ ಆ ನಂಬರ್ ಯಾವತ್ತಿದ್ರೂ ಕೂಡ ನಿಮಗೆ ಒಂದು ಒಳ್ಳೆ ಫಲವನ್ನು ಕೊಡುವಂಥ ಎಲ್ಲ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಲೈಫಲ್ಲಿ ನಿಮಗೆ ಸ್ವಲ್ಪ ಕಷ್ಟದ ದಿನಗಳನ್ನು ಯಾವಾಗ ನೋಡಬೇಕಾಗುತ್ತೆ ನಿಮ್ಮ ವಯಸ್ಸು ಡಿಸ್ಟರ್ಬೆನ್ಸ್ ಆಗುತ್ತೆ ಮೈಂಡ್ ಡಿಸ್ಟರ್ಬೆನ್ಸ್ ಆಗುತ್ತೆ ಪ್ರಾಬ್ಲಮ್ ಆಗ್ಬೋದು ನಿಮಗೆ ಇದೊಂದು ಸಮಸ್ಯೆ ಅಂತೂ ಇದ್ದೇ ಆನಂತರ ಯಾವಾಗೆಲ್ಲ ನಿಮ್ಮ ವಯಸ್ಸು ಹದಿನೈದು ಇಪ್ಪತ್ತೈದು ಮೂವತ್ತೈದು ನಲವತ್ತೈದು ಐವತ್ತೈದು ಆಸ್ ಆನ್ ಓಕೆನಾ ಹಾಗೆ ಹೋಗ್ತಾ ಇರ್ತದೆ ಅವಾಗೆಲ್ಲ ನಿಮಗೆ ಮೆಂಟಲ್ ಡಿಪ್ರೆಷನ್ ಬರುತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಸೊ ಇದರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತೇನೆ ಅದರ ಜೊತೆಗೆ ನಾನು ಹೇಳಿದ ಟೆಕ್ನಿಕ್ಸ್ ನೀವು ಕಂಟಿನ್ಯೂ ಫಾಲೋ ಮಾಡಿದಾಗ ನಿಮಗೆ ಅದರಲ್ಲಿ ಒಳ್ಳೆ ಅಚೀವ್ಮೆಂಟ್ ಬರುವಂತಹ ಎಲ್ಲ ಯೋಗ ಭಾಗ್ಯ ಕೂಡ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಓಕೆನಾ ಡೋಂಟ್ ವರಿ ತುಂಬ ಚೆನ್ನಾಗಿರ್ತಾರೆ ಓಕೆ ಈಗ ನೆಕ್ಸ್ಟ್ ಬಂದುಬೇಡ ನಂಬರ್ ತ್ರೀ ನಂಬರ್ ತ್ರೀ ಬಂದು ಜೂಪಿಟರ್ ರಿಲೇಟೆಡ್ ಟು ಜೂಪಿಟರ್ ಅಂದರೆ ಅದು ಗುರುವಿಗೆ ಸಂಬಂಧಪಟ್ಟಂಥ ಅಂಕೆ ಅಂತ ಹೇಳ್ತೇನೆ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಅಂಕೆ ಅದು ಸಲಹೆ ಸೂಚನೆಗಳನ್ನು ಕೊಡುವಂಥ ಅಂಕೆ ಅದು ಬೇರೆಯವರಿಗೆ ನೀವು ಕೊಡುವಂತಹ ಅಂಕೆ ಅದು ತೆಗೆದುಕೊಳ್ಳುವಂಥ ಅಂಕೆ ಅದು ಖಂಡಿತ ಅಲ್ಲ ಓಕೆನಾ ಹಾಗಾದರೆ ಯಾರೆಲ್ಲ ಮೂರನೇ ತಾರೀಕು ಆನಂತರ ಹನ್ನೆರಡನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಮೂವತ್ತನೇ ತಾರೀಕು ಓಕೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಜನಿಸೋರು ಜುಪಿಟರ್ನ ಅಂಡರ್ನಲ್ಲಿರ್ತಾರೆ ಗುರುವಿನ ಅಂಡರ್ನಲ್ಲಿರ್ತಾರೆ ತೋ ನಿಮ್ಮ ಮೂಲಾಂಕ ಏನಾದರೂ ಜುಪಿಟರ್ನ ಅಂದರೆ ಗುರುವಿಗೆ ಸಂಬಂಧಪಟ್ಟಂತೆ ಇದೆ ಅಂದಾಗ ಗುರುವಿನ ಆಟ್ರಿಬ್ಯೂಟ್ಸನ್ನು ನೀವು ಫಾಲೋ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಎಲ್ಲ ರೀತಿಯಲ್ಲಿ ಕೂಡ ನಾನು ಹೇಳೋದಾದರೆ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ಮಾತು ಓಕೆ ನೀವೇನು ಮಾತಾಡ್ತೀರಾ ಅದರ ಬಗ್ಗೆ ಬಹಳ ಬಹಳ ಗಮನ ಕೊಡಿ ಅಂತ ಹೇಳಿದ್ರು ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಬಯ್ಯುವುದಾಗಲಿ ಅಬ್ಬಿ ವರ್ಡ್ಸ್ ಗಳನ್ನು ಯೂಸ್ ಮಾಡೋದಾಗಲಿ ದಯವಿಟ್ಟು ಇದನ್ನು ಮಾಡಬೇಡಿ ಅಂತ ಹೇಳ್ತೇನೆ ಅದನ್ನು ಮಾಡಿದಾಗ ನೀವು ಖಂಡಿತ ಸಮಸ್ಯೆಯನ್ನು ಅನುಭವಿಸ್ತೀರಾ ನೀವು ಮಾತಾಡುವಾಗ ಅದು ವಾಕ್ಯವಾಗಿರಬೇಕಾಗುತ್ತೆ ನೀವು ಮಾತಾಡಿದಾಗ ಆ ವ್ಯಕ್ತಿ ಆ ವ್ಯಕ್ತಿ ಏನಿರ್ತಾನೆ ಅವನು ಹೀಲ್ ಆಗಬೇಕಾಗುತ್ತೆ ನಿಮ್ಮ ಮಾತಿನಿಂದ ಅವನು ಹೀಲ್ ಆಗಬೇಕಾಗುತ್ತೆ ಈ ರೀತಿ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಅದು ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗಿರುವಂಥ ಒಂದೇ ಒಂದು ಉಪಾಯ ಅಂದರೆ ಮಾತನ್ನು ಕಂಟ್ರೋಲಲ್ಲಿ ಇಟ್ಟುಕೊಳ್ಳೋದು ಅತ್ಯುತ್ತಮವಾದ ಉಪಾಯ ಆನಂತರ ನೀವು ಯಾರಿಗಾದ್ರೂ ಕೌನ್ಸಿಲಿಂಗ್ ಮಾಡಿ ಅವರಿಗೆ ಕನ್ಸಲ್ಟೇಷನ್ ಕೊಡಿ ಅವರನ್ನು ಸರಿದಾರ್ಗೆ ತರಲಿಕ್ಕೆ ಪ್ರಯತ್ನ ಮಾಡಿ ಅವರಿಗೆ ದಾನ ಮಾಡಿ ಇದೆಲ್ಲವೂ ಕೂಡ ನಿಮಗೆ ವರ್ಕ್ ಆಗುತ್ತೆ ತುಂಬ ಚೆನ್ನಾಗಿ ಬಟ್ ಮಾತು ಅಂತ ಏನಿದೆ ನಿಮ್ಮ ಮಾತೇ ಮಾಣಿಕ್ಯ ತೋ ಮಾತನ್ನು ಬಹಳ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಖಂಡಿತ ಜುಪಿಟರ್ ಜೂಪಿಟರ್ನಂಕಿ ಅವ್ರಿಗೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಆನಂದರೆ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಹಿರಿಯ ವ್ಯಕ್ತಿಗಳಿದ್ದಾರೆ ಅದು ತಂದೆ ಇರ್ಬೋದು ನಿಮ್ಮ ಗುರುಗಳಿರ್ಬೋದು ಅಜ್ಜ ಇರ್ಬೋದು ಅಜ್ಜಿ ಇರ್ಬೋದು ಅವರೆಲ್ಲರಿಗೂ ಕೂಡ ನೀವೇನು ಮಾಡಬೇಕಾಗುತ್ತೆ ಅವರ ಸೇವೆಯನ್ನು ಮಾಡಬೇಕಾಗುತ್ತೆ ಅವ್ರಿಗೆ ಏನು ಬೇಕು ಅದನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ ಒಂದಷ್ಟು ಜನಕ್ಕೆ ನೀವೇನಾದರೂ ಕಲ್ತಿದ್ರೆ ಒಂದಷ್ಟು ಮಕ್ಕಳಿಗೆ ಟ್ಯೂಷನ್ ಕೊಡಿ ಅಂತ ಹೇಳ್ತೇನೆ ನಿಮ್ಮಲ್ಲಿರುವ ವಿದ್ಯೆಯನ್ನು ದಾರೇರಿಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಸರ್ ನಾನು ಕಲಿತೆ ಇಲ್ಲ ಏನಿಲ್ಲ ಒಂದನೇ ಎರಡನೇ ಕ್ಲಾಸ್ನ ಮಕ್ಕಳಿಗಾದರೂ ನೀವು ಟ್ಯೂಷನ್ ಕೊಡ್ಬೋದು ಅದು ಕೂಡ ಫ್ರೀ ಆಫ್ ಕಾಸ್ಟ್ ಕೊಡಿ ಅಂತ ಹೇಳ್ತೇನೆ ಅದು ಆಗ ಏನಾಗುತ್ತೆ ನಿಮ್ಮ ಜಾತಕದ ಗುರುವಿನ ಪೊಸಿಷನ್ ಏನುಂಟು ಅದು ಕೂಡ ಸುಧಾರಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಆ ನಂಬರ್ ಕೂಡ ಏನುಂಟು ಸುಧಾರ್ಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಮುಖಾಂತರ ಲೈಫಲ್ಲಿ ಅಚೀವ್ಮೆಂಟ್ ಏನುಂಟು ಅದು ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿದೆ ನಾನು ಹೇಳ್ತೀನಿ ಗುರುವಾರ ದಿವಸ ಇದಕ್ಕೆ ಬೇಕಾಗಿ ಫಾಲೋ ಮಾಡಿ ಅಂತ ಹೇಳ್ತೇನೆ ಗುರುವಾರ ದಿವಸ ಯಾವುದೇ ಗುರುಗಳ ಟೆಂಪಲ್ಗೆ ಹೋಗಿ ಅದು ರಾಘವೇಂದ ಸ್ವಾಮಿ ನಿತ್ಯಾನಂದ ಸ್ವಾಮಿ ಸ್ವಾಮಿ ಸಮರ್ಥ ಅಥವಾ ಶಿರ್ಡಿ ಸಾಯಿಬಾಬಾ ಯಾವುದೇ ಟೆಂಪಲ್ಗೆ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಒಂದು ಮುನ್ನೂರು ಗ್ರಾಮ್ ಕಡಲೆಯನ್ನು ಒಂದು ಮುನ್ನೂರು ಗ್ರಾಮ್ ಕಡಲೆಯನ್ನು ಯೆಲ್ಲೋ ಕಲರ್ ಬಟ್ಟೆಯಲ್ಲಿ ಕಟ್ಟಿ ಆ ದೇವಸ್ಥಾನದಲ್ಲಿ ಇಟ್ಟು ಬನ್ನಿ ಅಂತ ಹೇಳ್ತೇನೆ ಅಥವಾ ಅವ್ರಿಗೆ ಕೊಟ್ಟು ಬನ್ನಿ ಅಂತ ಹೇಳ್ತೇನೆ ಇದರ ಮುಖಾಂತರ ನಂಬರ್ ತ್ರೀ ಇನ್ ನಂಬರ್ ಟ್ವೆಲ್ ನಂಬರ್ ಟ್ವೆಂಟಿ ಒನ್ ನಂಬರ್ ತರ್ಟಿ ಓಕೆ ಇವ್ರಿಗೆಲ್ಲರಿಗೂ ಕೂಡ ಒಂದು ಒಳ್ಳೆ ಅಚೀವ್ಮೆಂಟ್ ಬರುವಂತಹ ಎಲ್ಲ ಯೋಗ ಭಾಗ್ಯ ಕೂಡ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಗುರುಗಳನ್ನು ನಿಂದಿಸಬೇಡಿ ತಂದೆ ಜೊತೆಗೆ ಒಳ್ಳೆ ಅನ್ನು ಮಾಡಿ ಯಾವುದೇ ಕಾರಣಕ್ಕೂ ತಂದೆಯನ್ನು ನಿಂದಿಸಲಿಕ್ಕೆ ಹೋಗಬೇಡಿ ಅಂತ ಯಾಕಂದರೆ ಈ ನಂಬರ್ ಏನಿದೆ ಈ ನಂಬರ್ ಬಹಳ ವಿಶೇಷವಾಗಿ ಸಮಾಜಕ್ಕೆ ಕೊಡುವಂಥ ಅಂಕೆನೇ ಆಗಿರ್ತದೆ ಜೊತೆಗೆ ಗ್ರೋತಿಗೆ ಸಂಬಂಧಪಟ್ಟಂತೆ ಈ ಅಂಕಿ ಕೆಲಸ ಮಾಡ್ತದೆ ಅಬಂಡೆನ್ಸ್ಗೆ ಸಂಬಂಧಪಟ್ಟ ಈ ಅಂಕಿ ಕೆಲಸ ಮಾಡುತ್ತೆ ನಿಮಗೆ ಸೊ ಅದಕ್ಕೋಸ್ಕರ ಈ ಅಂಕೆಯನ್ನು ಕೆಡಿಸ್ಕೊಂಡ್ರೆ ನಿಮಗೆ ಅಬಂಡೆನ್ಸ್ ಅಂತ ಏನು ಬರುವುದಿಲ್ಲ ಅಥವಾ ಅಭಿವೃದ್ಧಿ ಅಂತ ಏನು ನೋಡೋದು ಬರಲಿಕ್ಕೆ ಬಿಡಲ್ಲ ಸೊ ಡಿಸ್ಟರ್ಬೆನ್ಸ್ ಆಗುತ್ತೆ ಅದು ಆಗಲೇಬಾರ್ದು ಅಂದಾಗ ನಾನು ಹೇಳಿದ ಟೆಕ್ನಿಕ್ಸನ್ನು ಫಾಲೋ ಮಾಡಿ ನೋಡಿ ಅಂತ ಹೇಳಿದರೆ ಖಂಡಿತ ಈ ಒಂದು ಗುರುವಿನ ಅಂಕೆಯನ್ನು ಗುರುವಿನ ಮೂಲಾಂಕೆಯನ್ನು ಹೊಂದಿದವರು ಹಂಡ್ರೆಡ್ ಪರ್ಸೆಂಟ್ ಡೆಫಿನೆಟ್ ಆಗಿ ಲೈಫಲ್ಲಿ ಗೆಲ್ಲುವಂತಹ ಎಲ್ಲ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟನ್ನು ಅನುಭವಿಸಿ ಅನುಭವಿಸ್ತೀರಾ ಓಕೆನಾ ನೆಕ್ಸ್ಟ್ ಬಂದ ರಾಹುವಿನ ಅಂಕೆ ರಾಹುವಿನ ಅಂಕೆ ಬಂದು ಯಾವುದು ನಂಬರ್ ಫೋರ್ ನಂಬರ್ ಫೋರ್ ರಿಲೇಟೆಡ್ ಟು ರಾಹು ಓಕೆನಾ ಸೊ ರಾಹುವಿನ ಅಂಕೆ ಇದು ಬಹಳ ವಿಶೇಷವಾಗಿರುವಂಥ ಅಂಕೆ ಅಂತ ಹೇಳ್ತೇನೆ ಸೊ ಈ ಅಂಕೆಯನ್ನು ಸ್ವಲ್ಪ ಅರ್ತ್ಕೊಳ್ಳಿಲಿಕ್ಕೆ ಪ್ರಯತ್ನ ಮಾಡಬೇಕು ಯಾಕಂದರೆ ಜ್ಯೋತಿಷ ಮತ್ತು ಸಂಖ್ಯಾಶಾಸ್ತ್ರದಲ್ಲಿ ರಾಹು ಮತ್ತು ಶನಿಗೆ ಬಹಳ ನೆಗೆಟಿವ್ ಪ್ಲೇಸನ್ನು ಕೊಟ್ಟು ಬಿಟ್ಟಿದ್ದಾರೆ ಆಕ್ಚುಲಿ ಅಲ್ವಾ ನೆಗೆಟಿವ್ ಅದು ನೆಗೆಟಿವ್ ಕೊಡುತ್ತೆ ನಿಮಗೆ ರಾಹು ತೊಂದರೆ ಕೊಡ್ತಾನೆ ಶನಿ ತೊಂದರೆ ಕೊಡ್ತಾನೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ನೀವು ಅದನ್ನ ಫಾಲೋ ಮಾಡ್ಲಿಕ್ಕೆ ನಿಮಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಏನಾಗುತ್ತೆ ನಿಮಗೆ ನೆಗೆಟಿವ್ ಬಗ್ಗೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಈಗ ಈ ರಾಹುವಿನ ಅಂಕೆ ಯಾವುದೆಲ್ಲ ಯಾರೆಲ್ಲ ಯಾರೆಲ್ಲ ನಾಲ್ಕನೇ ತಾರೀಕು ಯಾವ್ದೇ ತಿಂಗಳಿರ್ಬೋದು ನಾಲ್ಕನೇ ತಾರೀಕು ಹದಿಮೂರನೇ ತಾರೀಕು ಆನಂತರ ಇಪ್ಪತ್ತೆರಡನೇ ತಾರೀಕು ಮೂವತ್ತೊಂದನೇ ತಾರೀಕು ಓಕೆನಾ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತ ಒಂದನೇ ತಾರೀಕಿಗೆ ಯಾರೆಲ್ಲ ಜನಿಸಿದ್ದಾರೆ ಅವರ ಮೂಲಾಂಕೆ ಬಂದು ನಂಬರ್ ಫೋರ್ ಆಗುತ್ತೆ ನಂಬರ್ ನಾಲ್ಕು ಆಗುತ್ತೆ ಅದರ ಆಧಿಪತ್ಯ ಇರುವಂಥದ್ದು ರಾಹು ಮಹಾರಾಜನಿಗೆ ಆಧಿಪತ್ಯ ಇರುವಂಥದ್ದು ನಿಮ್ಗೆ ಗೊತ್ತಿರಬೇಕು ರಾಹು ಮಹಾರಾಜ ನಿಮ್ಮನ್ನು ದಿನ ಬೆಳಗಾಗುವುದರೊಳಗೆ ಕೋಟ್ಯಾಧೀಶ ನನಗೆ ಮಾಡಬಲ್ಲ ಅಥವಾ ದಿನ ಬೆಳಗಾಗುವುದರೊಳಗೆ ನಿಮ್ಮನ್ನು ಬರ್ಬಾದ್ ಮಾಡಬಲ್ಲ ಬಿಕಾರಿಯನ್ನಾಗಿ ಕೂಡ ಮಾಡಬಲ್ಲ ಆ ಕೆಪಾಸಿಟಿ ಇರುವುದು ಸಿರ್ಪು ರಾಹು ರಾಹುಗೆ ಮಾತ್ರ ಕೇವಲ ರಾಹುಗೆ ಮಾತ್ರ ಬೇರೆ ಯಾರಿಗೂ ಕೂಡ ಆ ಕೆಪಾಸಿಟಿ ಜಾತಕದಲ್ಲಿ ಯಾರಿಗೂ ಕೂಡ ಇಲ್ಲ ಅಥವಾ ನಂಬರ್ಸ್ಗೂ ಕೂಡ ಇಲ್ಲ ಓಕೆನಾ ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ರಾಹು ಬಂದೇನು ರಾಹು ಬಂದು ಈ ಪಾಟ್ ಮಾತ್ರ ಅಂದರೆ ತಲೆಯ ಪಾಠ ಮಾತ್ರ ಅದು ರಾಹು ಅಂತ ಕರೆಯಲ್ಪಡುತ್ತೆ ಅದಕ್ಕೆ ದೇಹದ ಪಾಟ್ ಇಲ್ಲ ತಲೆಯ ಪಾಠ ಇರುವುದರಿಂದ ಇವರು ದೈಹಿಕ ರೀತಿಯಲ್ಲಿ ಕಷ್ಟಪಡೋಕ್ಕೆ ಇವರಿಂದ ಆಗದಂಥ ಕೆಲಸ ದೈಹಿಕ ರೀತಿಯಲ್ಲಿ ಕಷ್ಟಪಡೋದು ಆಗುವುದಿಲ್ಲ ಅದರ ಜೊತೆಗೆ ಅದರಲ್ಲಿ ಅಚೀವ್ಮೆಂಟ್ ಕೂಡ ಇರುವುದಿಲ್ಲ ಅಥವಾ ಅದರ ಜೊತೆಗೆ ಅವ್ರಿಗೆ ಒಂದು ಸಕ್ಸಸ್ ಏನು ಬೇಕು ಲೈಫಲ್ಲಿ ಅಬಂಡೆನ್ಸ್ ಏನು ಬೇಕು ಅದು ಬರುವುದಿಲ್ಲ ಅಂತ ಹೇಳ್ತೇನೆ ಅವರೆಲ್ಲ ಮೆಂಟಲ್ ರಿಲೇಟೆಡ್ ಕೆಲಸವನ್ನು ಮಾಡಬೇಕು ಮೈಂಡ್ ರಿಲೇಟೆಡ್ ಕೆಲಸವನ್ನು ಮಾಡಬೇಕು ಮನಸ್ಸನ್ನು ಅಂದರೆ ಬುದ್ಧಿಯನ್ನು ಯೂಸ್ ಮಾಡಿ ಕೆಲಸ ಮಾಡುವಂಥದ್ದು ಏನಿರ್ತದೆ ಅದನ್ನು ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಇವರೆಲ್ಲ ಹೆಚ್ಚಾಗಿ ಏನು ಮಾಡ್ತಾರೆ ಗೊತ್ತಾ ಹೆಚ್ಚಾಗಿ ಸ್ಪೆಕ್ಯುಲೇಷನ್ ಅಂದರೆ ಎಲ್ಲೊಂದು ಕಡೆ ಜೂಜಾಟ ಮಾಡುವಂಥದ್ದು ಜೂಜಾಟ ನಡೆಸುವಂಥದ್ದು ಯಾವುದೇ ರೂಪದ ಜೂಜಾಟ ಅದನ್ನು ಮಾಡಿರ್ತಾರೆ ಇವರೆಲ್ಲ ಸೊ ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೆ ಕೆಲವರೆಲ್ಲ ಈ ರೀತಿ ಮಾಡಿರ್ತಾರೆ ಕೆಲವರು ಟ್ರೇಡಿಂಗ್ ಮಾಡ್ತಾ ಇರ್ತಾರೆ ಅಥವಾ ನಿಮ್ಮ ಮೈಂಡನ್ನು ಯೂಸ್ ಮಾಡಿ ಮಾಡುವಂಥ ಕೆಲಸ ಏನಿದೆ ತುಂಬಾ ಕೆಲಸ ಇದೆ ಅಂತದ್ದು ಅಂತ ಕೆಲಸವನ್ನು ನೀವೇನಾದರೂ ಮಾಡಿದಾಗ ನಿಮ್ಮ ಬುದ್ಧಿಯನ್ನು ಉಪಯೋಗ ಮಾಡಿ ಕೆಲಸ ಮಾಡುವಂಥ ಯಾವುದೇ ಕೆಲಸವನ್ನು ನೀವು ಮಾಡಿದಾಗ ಲೈಫಲ್ಲಿ ಅಚೀವ್ಮೆಂಟ್ ಅಂತ ಏನು ಅದು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಆನಂತರ ರಾಹುವಿನ ಒಂದು ಪೊಸಿಷನ್ ರಾಹು ಅಂದರೆ ಫೋಕಸ್ ಓಕೆ ಸೊ ನೀವು ಯಾವುದೇ ಒಂದು ಗುರಿಯನ್ನು ಇಟ್ಟುಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ಉಂಟು ಒಂದು ಗುರಿಯನ್ನು ಇಟ್ಟುಕೊಂಡು ಹೋಗಿ ಒಂದು ಫೋಕಸನ್ನು ಇಟ್ಟುಕೊಂಡು ಹೋಗಿ ನಿಮ್ಮ ಎಲ್ಲ ಫೋಕಸನ್ನು ಒಂದೇ ಕಡೆಗೆ ಕೇಂದ್ರೀಕರಿಸಿ ಅದರ ಮುಖಾಂತರವಾಗಿ ಆವಾಗ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಲೈಫಲ್ಲಿ ದೊಡ್ಡ ಮಟ್ಟಿಗೆ ಅಚೀವ್ಮೆಂಟ್ ಬರುತ್ತೆ ನಿನ್ನೆವರಿಗೆ ನೀವು ಯಾರು ಅಂತಲೇ ಗೊತ್ತಿಲ್ಲ ಈಗ ಗೊತ್ತಾಯಿತು ನೀವು ಯಾರು ಅಂತ ಆ ರೀತಿಯಾಗಿ ಒಂದು ಕೆಲಸವನ್ನು ಮಾಡ್ತಾ ಮಾಡಿಸ್ತಾನೆ ನಿಮ್ಮ ಹತ್ರ ರಾಹು ಸೊ ಬಹಳ ಫೇವರೇಬಲ್ ಆಗುತ್ತೆ ತಾನೆ ಸೊ ಇದು ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳ್ತೇನೆ ಸೊ ರಾಹು ಮಹಾರಾಜನಿಗೆ ಸಂಬಂಧಪಟ್ಟಂತೆ ಒಂದು ಗುರಿಯನ್ನು ಇಟ್ಕೊಳ್ಬೇಕಾಗುತ್ತೇನೆ ಒಂದು ಫೋಕಸ್ ಇಟ್ಕೊಳ್ಬೇಕಾಗುತ್ತೆ ಸೊ ಎಲ್ಲ ಫೋಕಸನ್ನು ಅಲ್ಲಿನೇ ಕೇಂದ್ರೀಕರಿಸಬೇಕಾಗುತ್ತೆ ಅದರ ಮುಖಾಂತರ ಲೈಫಲ್ಲಿ ದೊಡ್ಡ ಮಟ್ಟಿಗೆ ಅಚೀವ್ಮೆಂಟ್ ಆಗುವಂತಹ ಎಲ್ಲ ಸಾಧ್ಯತೆಗಳಿವೆ ರಾಹು ಯಾಕೆ ನೆಗೆಟಿವ್ ಕೊಡ್ತಾನೆ ಯಾಕಂದ್ರೆ ನಿಮ್ಮಲ್ಲಿ ಫೋಕಸೇ ಇಲ್ಲ ನಿಮ್ಮಲ್ಲಿ ಗುರಿಯೇ ಇಲ್ಲ ನಿಮಗೆ ಗೊತ್ತಿಲ್ಲ ಹೇಗೆ ಮುಂದುವರಿಬೇಕಂತ ನೀವೇನ್ ಮಾಡ್ತೀರಾ ಅರ್ಧ ಕೆಲಸ ಒಂದು ಕಡೆ ಅರ್ಧ ಕೆಲಸ ಒಂದು ಕಡೆ ಸ್ವಲ್ಪ ಕೆಲಸ ಒಂದು ಕಡೆ ಸ್ವಲ್ಪ ಈ ರೀತಿಯಾಗಿ ನೀವು ಮಾಡ್ತಾ ಹೋಗ್ತೀರಾ ಇದರ ಮುಖಾಂತರ ಏನಾಗುತ್ತೆ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಇದೇ ರಾಹುವಿನ ಒಂದು ನೆಗೆಟಿವ್ ಪಾರ್ಟ್ ಅಂತ ಹೇಳ್ತಾರೆ ನೀವು ಮತ್ತೆ ನಾಗದೋಷ ಅಂತ ಹೇಳ್ತೀರಾ ಸೊ ಅಲ್ಲಿಂದಲೇ ಬರುತ್ತೆ ಅದು ಯಾವಾಗ ನೀವು ಒಂದು ಫೋಕಸ್ ಇಟ್ಕೊಂಡು ಒಂದೇ ಕಡೆ ಫೋಕಸ್ ಇಟ್ಕೊಂಡು ನೀವು ಕೆಲಸ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ರಾಹು ಮಹಾರಾಜ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನು ಕೊಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತವೆ ಓಕೆ ಸೊ ಅದನ್ನ ನೆನಪಿಟ್ಕೊಳ್ಳಿ ಇಲ್ಲೇನಾಗುತ್ತೆ ಏನಾಗುತ್ತೆ ನೀವು ರಾಹುವನ್ನು ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ಚಂದ್ರ ಚೆನ್ನಾಗಿರಬೇಕಾಗುತ್ತೆ ಜಾತಕದಲ್ಲಿ ಜಾತಕದಲ್ಲಿ ಚಂದ್ರ ಮಹಾರಾಜ ಚೆನ್ನಾಗಿದ್ದಾಗ ರಾಹು ಕೂಡ ಚೆನ್ನಾಗಿರ್ತಾನೆ ಅದರ ಜೊತೆಗೆ ಬುಧ ಮಹಾರಾಜ ಚೆನ್ನಾಗಿರಬೇಕು ಆವಾಗ ಕೂಡ ರಾಹು ಚೆನ್ನಾಗಿ ಇರ್ತಾನೆ ಇಲ್ಲಾಂದ್ರೆ ಏನಾಗುತ್ತೆ ನಿಮಗೆ ಒಂಥರ ಮೆಂಟಲಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬಾ ಇರಿಟೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಹೇಳ್ತೀನಿ ಫಿಸಿಕಲ್ ರೀತಿಯಲ್ಲಿ ಅಥವಾ ಕಷ್ಟಪಟ್ಟು ಮಾಡುವಂಥ ಕೆಲಸಕ್ಕಿಂತಲೂ ಇಷ್ಟಪಟ್ಟು ಮಾಡುವಂಥ ಕೆಲಸಕ್ಕೆ ನೀವು ಸರೆಂಡರ್ ಆಗಿ ಅಂತ ಹೇಳ್ತೇನೆ ಆ ಮೂಮೆಂಟಲ್ಲಿ ಕೂಡ ರಾಹು ಮಹಾರಾಜಿಂದ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂತಹ ಎಲ್ಲ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಹಾಗಾದ್ರೆ ಯಾರೆಲ್ಲ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತ ಒಂದನೇ ತಾರೀಕಿಗೆ ಜನನಾಗಿದ್ದಾರೆ ಸೊ ಅವರಿಗೆಲ್ಲ ನಾನು ಹೇಳೋದು ಒಂದೇ ಏನು ಮಾಡಬೇಕು ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡುವಾಗ ಸ್ವಲ್ಪ ಹಾಲನ್ನು ನೀರಿಗೆ ಹಾಕಿ ಸ್ನಾನ ಮಾಡಿ ಇದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಸಾಧ್ಯ ಸಾಧ್ಯ ಆದಷ್ಟು ಚಂದ್ರನ ಮಂತ್ರವನ್ನು ಜಪ ಮಾಡಿ ಇದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಸಮುದ್ರ ಸ್ನಾನವನ್ನು ಮಾಡಿ ಅಮಾವಾಸ್ಯೆ ದಿವಸ ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಅದರ ಜೊತೆಗೆ ಯಾರಿಗೆಲ್ಲ ಸಾಧ್ಯತೆ ಉಂಟು ಗಂಗಾ ಸ್ನಾನ ಮಾಡಲಿಕ್ಕೆ ಸೊ ಗಂಗಾ ಸ್ನಾನ ಮಾಡಿ ಅಂತ ಹೇಳ್ತೇನೆ ಸೊ ಇದರ ಮುಖಾಂತರ ಕೂಡ ಒಂದು ಒಳ್ಳೆ ರಿಸಲ್ಟನ್ನು ಪಡೆಯುವಂತಹ ಎಲ್ಲ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಇಷ್ಟನ್ನಂತೂ ನೀವು ಫಾಲೋ ಮಾಡಬೇಕಾಗುತ್ತೆ ಅದರ ಜೊತೆಗೆ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಚೆನ್ನಾಗಿ ಮೆಡಿಟೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಒಂದು ಅರ್ಧ ಗಂಟೆ ಬೆಳಿಗ್ಗೆ ಅರ್ಧ ಗಂಟೆ ಸಂಜೆ ನೀವು ಈಗ ರೇಖಿ ಹೀಲರ್ ಆಗಿದ್ದೀರಾ ಅಥವಾ ಇನ್ಯಾವುದು ಟೆಕ್ನಿಕನ್ನು ಕಲ್ತಿದ್ದೀರಾ ಮೆಡಿಟೇಷನ್ಗೆ ಸಂಬಂಧಪಟ್ಟಂತೆ ಸೊ ಮೆಡಿಟೇಷನ್ ಮಾಡಿ ಅಂತ ಹೇಳ್ತೇನೆ ಸೊ ಇದರ ಮುಖಾಂತರ ಕೂಡ ಒಂದೊಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತೆ ಹಾಗಾದರೆ ಆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕು ಜನಿಸೋರಿಗೆ ರಾಹು ಮಹಾರಾಜನನ್ನು ಈ ರೀತಿಯಾಗಿ ನೀವು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ರಾಹುವಿನ ಎನರ್ಜಿ ಜೊತೆಗೆ ನಿಮ್ಮನ್ನು ಕನೆಕ್ಟ್ ಮಾಡ್ಕೊಳ್ಳಿ ಅದರ ಜೊತೆಗೆ ಇನ್ನೊಂದು ರಾಹುವಿನ ವಿಶೇಷತೆ ಏನಂದರೆ ಯಾವುದೇ ಕೆಲಸವನ್ನು ಅಥವಾ ಯಾವುದೇ ಕಮಿಟ್ಮೆಂಟನ್ನು ಅನ್ನು ಕ್ಲಪ್ತ ಸಮಯದಲ್ಲಿ ತೀರಿಸಲಿಕ್ಕೆ ಪ್ರಯತ್ನ ಮಾಡಿ ಈಗ ಬ್ಯಾಂಕಲ್ಲಿ ಇ ಎಮ್ ಐ ಕಟ್ಟಲಿಕ್ಕೆ ಉಂಟು ಕ್ಲಪ್ತ ಸಮಯದಲ್ಲಿ ಇ ಎಮ್ ಐ ಇ ಎಮ್ ಐ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಆನಂತರ ನಿಮಗೆ ಕೆಲವೊಮ್ಮೆ ಯಾರಿಗಾದರೂ ನೀವು ಕಮಿಟ್ಮೆಂಟ್ ಮಾಡಿರ್ತೀರಿ ಇಂಥ ಸಮಯದಲ್ಲಿ ಹಣ ಕೊಡ್ತೇನೆ ಅಂತ ಸೊ ಅದೇ ಸಮಯದಲ್ಲಿ ನೀವು ಹಣ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ಯಾರೆಲ್ಲ ಕಮಿಟ್ಮೆಂಟನ್ನು ಕ್ಲಪ್ತ ಸಮಯದಲ್ಲಿ ಪೂರ್ತಿ ಮಾಡ್ತಾರೆ ಅವರಿಗೆ ಕೂಡ ರಾಹು ಒಳ್ಳೆ ರೀತಿಯಲ್ಲಿ ಫಲವ ಫಲವನ್ನು ಫಲದಾಯಿ ಆಗ್ತಾನೆ ಫಲವನ್ನು ಕೊಡ್ತಾನೆ ಅವರನ್ನು ಕೂಡ ರಾಹು ಮಹಾರಾಜ ತುಂಬ ಚೆನ್ನಾಗಿ ಲೈಫಲ್ಲಿ ಮುಂದುವರಿಸ್ತಾನೆ ಸೊ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಇದನ್ನೆಲ್ಲ ಫಾಲೋ ಮಾಡಿ ಅಂತ ಹೇಳ್ತೇನೆ ಸೊ ಆವಾಗ ಏನಾಗುತ್ತೆ ನಿಮ್ಮ ಮೂಲಾಂಕೆ ನಂಬರ್ ಫೋರ್ ಬಂದಾಗ ಯಾವುದೇ ರೀತಿಯ ಸಮಸ್ಯೆಗಳು ನಿಮಗೆ ಕಾಡುವುದಿಲ್ಲ ಲೈಫಲ್ಲಿ ನೆನ್ಪಿಟ್ಕೊಳ್ಳಿ ನಿಮಗೆ ಸ್ವಲ್ಪ ಸಮಸ್ಯೆ ಆಗುವಂಥದ್ದು ಮೂವತ್ತರಿಂದ ಮೂವತ್ತೊಂಬತ್ತರ ಏಜ್ ಸಿರೀಸಲ್ಲಿ ನಿಮಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ನಂತರದ ದಿನಗಳು ಆಶಾದಾಯಕ ನಲವತ್ತರಿಂದ ನಲವತ್ತೊಂಬತ್ತು ಐವತ್ತರಿಂದ ಐವತ್ತೊಂಬತ್ತು ಅರವತ್ತರಿಂದ ಅರವತ್ತೊಂಬತ್ತು ಸೊ ಲೈಫ್ ತುಂಬಾ ಜಿಂಗಾಲಲ್ಲ ಏನೂ ತೊಂದರೆ ಇಲ್ಲ ತುಂಬ ಫೇವರಬಲ್ ರಿಸಲ್ಟನ್ನು ನೀವು ಅನುಭವಿಸಿ ಅನುಭವಿಸಿರೋ ಬಟ್ ತರ್ಟಿ ಟು ತರ್ಟಿ ನೈನ್ ಏಜ್ ಸಿರೀಸಲ್ಲಿ ಮಾತ್ರ ನಿಮಗೆ ಸ್ವಲ್ಪ ತೊಂದರೆ ಆಗ್ಬೋದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು ಆ ಮೂಮೆಂಟಲ್ಲಿ ಜಾತಕವನ್ನು ತೋರಿಸಿ ನೀವು ಅದಕ್ಕೆ ಬೇಕಾದಂಥ ಪರಿಹಾರಗಳನ್ನು ಮಾಡಿಕೊಂಡಾಗ ಒಂದೊಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತೆ ರೈಟ್ ನೆಕ್ಸ್ಟ್ ಬಂದಮೇಲೆ ನಂಬರ್ ಫೈವ್ ನಂಬರ್ ಫೈವ್ ಬಂದು ಬುಧ ಮಹಾರಾಜನಿಗೆ ಸಂಬಂಧಪಟ್ಟದ್ದು ರಿಲೇಟೆಡ್ ಟು ಮರ್ಕುರಿ ಓಕೆ ಸೊ ನಂಬರ್ ಫೈವ್ ಏನು ಅಂದರೆ ಅದು ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಆಗಿರ್ತದೆ ಹಾಗಾದರೆ ಯಾರಿಗೆಲ್ಲ ನಂಬರ್ ಫೈವ್ ಅಂದರೆ ಬುಧನ ಅಂಕಿ ಕೆಲಸ ಮಾಡುತ್ತೆ ಯಾ ಯಾರೆಲ್ಲ ಯಾವುದೇ ತಿಂಗಳಲ್ಲಿ ಐದು ಹದಿನಾಲ್ಕು ಇಪ್ಪತ್ತ ಮೂರನೇ ತಾರೀಕು ಜನನಾಗಿದ್ದಾರೆ ಅವರೆಲ್ಲ ರಿಲೇಟೆಡ್ ಟು ಬುಧ ಅಂದರೆ ಬುಧನಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾರೆ ತೊ ಇವರೆಲ್ಲ ಬಹಳ ಚ ಬಹಳ ನ್ಯಾಚುರಲಾಗಿ ಇವರು ಬಹಳ ಚುರುಕಾಗಿರ್ತಾರೆ ಬೆಳಿಗ್ಗೆ ಸಂಜೆ ಎಲ್ಲ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಳ್ತಾಳೆ ಭಾಳ ಚುರುಕಾಗಿರ್ತಾರೆ ಇವ ಥಾಟ್ ಪ್ಯಾಟರ್ನ್ ಉಂಟು ಬಹಳ ಚೆನ್ನಾಗಿರುತ್ತೆ ಬಹಳ ಬುದ್ಧಿವಂತರಾಗಿರುತ್ತೆ ಯಾಕಂದರೆ ಬುಧ ಬಂದು ಬುದ್ಧಿಗೆ ಸಂಬಂಧಪಟ್ಟಂಥ ಪ್ಲಾನ್ಸ್ ಅದರ ಬುದ್ಧಿಕಾರಕ ಹಾಗಾದರೆ ಬುದ್ಧಿ ತುಂಬ ಚೆನ್ನಾಗಿರುತ್ತೆ ಅವರು ಅಷ್ಟೇ ಚುರುಕಾಗಿ ಕೆಲಸ ಮಾಡ್ತಾರೆ ಕೂಡ ಎಲ್ಲದರಲ್ಲೂ ಅಚೀವ್ಮೆಂಟ್ ಮಾಡಲಿಕ್ಕೆ ನೋಡ್ತಾರೆ ಕೂಡ ತುಂಬ ಚೆನ್ನಾಗಿ ಅದು ಕೆಲಸಂದು ಮಾಡಿಯೇ ಮಾಡಿದೆ ನೋ ಪ್ರಾಬ್ಲಮ್ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಯಾವಾಗ ನಿಮಗೆ ನಂಬರ್ ಫೈವ್ ಮೂಲಂಕ ಮೂಲಾಂಕ ಆಗಿ ಬಂತು ಓಕೆ ನಂಬರ್ ಫೈವ್ ಮೂಲಂಕೆಯವರು ಆಗಿದ್ದೀರಿ ಅಂದಾಗ ಸೊ ಅದಕ್ಕೆ ಮರ್ಕ್ಯುರಿಯ ಒಂದು ಅಟ್ರಿಬ್ಯೂಟ್ಸ್ ಏನಿರ್ತದೆ ಮರ್ಕ್ಯೂರಿಯ ಸ್ವಭಾವ ಏನಿರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಸಿಂಕ್ ಆದಾಗ ಏನಾಗುತ್ತೆ ಆ ಒಂದು ನಂಬರ್ ಏನುಂಟು ಬಹಳ ಒಳ್ಳೆ ಅಚೀವ್ಮೆಂಟನ್ನು ಕೊಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತವೆ ಬಹಳ ವಿಶೇಷವಾಗಿ ನೀವೇನು ಮಾಡಬೇಕಂದ್ರೆ ಹೆಚ್ಚಾಗಿ ನಿಮಗೆ ಬಿಸ್ನೆಸ್ ಮಾಡಬೇಕಂತ ಉಂಟು ಓಕೆ ನಿಮಗೆ ಈ ನಂಬರ್ನವ್ರಿಗೆ ಹೆಚ್ಚಾಗಿ ಬಿಸ್ನೆಸ್ ಮಾಡುವಂತಹ ಒಂದು ಯೋಗ ಭಾಗ್ಯ ನೀವು ಬಿಸ್ನೆಸ್ ಮಾಡ್ಕೊಳ್ಬೇಕು ಬಿಸ್ನೆಸ್ಗೆ ಸಂಬಂಧಪಟ್ಟದೆ ನೋಡಿ ಅದು ಬಿಸ್ನೆಸ್ ಯಾವಾಗ ಮಾಡಲಿಕ್ಕೆ ಸಿಗುತ್ತೆ ನಿಮಗೆ ಎರಡನೇ ವಯಸ್ಸಿನ ನಂತರ ಸಿಗುತ್ತೆ ಅದಕ್ಕಿಂತ ಮುಂಚೆ ಅಷ್ಟು ಸುಲಭದಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ನಿಮಗೆ ಸಿಗುವುದಿಲ್ಲ ಅಂತ ಹೇಳ್ತೇನೆ ಸೊ ಯಾವುದೇ ಒಂದು ಕಾರಣ ಕೂಡ ನೀವು ಫೇಲ್ಯೂರ್ ಆಗೋದು ಬೇಕಾಗಿಲ್ಲ ಒಂದು ಅರ್ಜೆಂಟ್ ಅರ್ಜೆಂಟ್ ಮಾಡಿ ಅವಸರ ನಿರ್ಣಯ ತೆಗೆದುಕೊಂಡು ಫೇಲ್ಯೂರ್ ಆಬಾರ್ದು ನೀವು ಬಿಸ್ನೆಸ್ ಮಾಡ್ಬೋದು ಫೋರ್ಟಿ ಟು ಬಂದ ನಂತರ ಅದು ಸ್ಟೇಬಲ್ ಆಗುತ್ತೆ ಫೋರ್ಟಿ ಟು ಅಂತ ಫೋರ್ಟಿ ಟು ಟು ಫೋರ್ಟಿ ನೈನ್ ಫಿಫ್ಟಿ ಟು ಫಿಫ್ಟಿ ನೈನ್ ಸಿಕ್ಸ್ಟಿ ಟು ಸಿಕ್ಸ್ಟಿ ನೈನ್ವರೆ ಕೂಡ ನಿಮ್ಮ ಬಿಸ್ನೆಸ್ನಲ್ಲಿ ಸ್ಟಾರ್ಟ್ ಆಗಿದೆ ಯಾವುದೋ ಒಂದು ರೂಪದಲ್ಲಿ ನೀವು ಬಿಸ್ನೆಸ್ಸನ್ನು ಮಾಡಿಯೇ ಮಾಡ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಈಗ ಜಾತಕದಲ್ಲಿ ಯಾರಿಗಾದರೂ ಕೂಡ ಬುಧ ದೇಶ ಸ್ಟಾರ್ಟ್ ಆಯಿತು ಅದು ಕೂಡ ರಿಲೇಟೆಡ್ ತಾನೆ ಅಥವಾ ಬುಧ ಬುಧ ದೇಶ ಸ್ಟಾರ್ಟ್ ಆದಾಗ ಹೆಚ್ಚಿನವರು ಏನು ಮಾಡ್ತಾರೆ ಬಿಸ್ನೆಸ್ಸೇ ಮಾಡ್ತಾರೆ ಯಾವುದೋ ಒಂದು ವ್ಯಾಪಾರವನ್ನು ಮಾಡ್ತಾರೆ ಅಥವಾ ಯಾವುದೋ ಒಂದು ರೂಪದಲ್ಲಿ ವ್ಯಾಪಾರಿ ಕಾರಣಕ್ಕೇನೆ ಒಳಗಾಗ್ತಾರೆ ಅವರು ಅಥವಾ ಯಾವುದೋ ಒಂದು ವಿಷಯವನ್ನು ಇಟ್ಟುಕೊಂಡು ಅದರಲ್ಲೇ ವ್ಯಾಪಾರ ಮಾಡುವಂಥ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಅಂತೇಳಿ ಸೊ ಅದನ್ನು ವ್ಯಾಪಾರ ವ್ಯಾಪಾರಿ ಅಂತೂ ಮಾಡಿಯೇ ಮಾಡ್ತೀರ ಅದೇ ರೀತಿ ನಂಬರ್ ಫೈವ್ ಅಂದರೆ ನಂಬರ್ ಐದು ಇಪ್ಪತ್ತ್ಮೂರು ಮತ್ತು ಹದಿನಾಲ್ಕನೇ ತಾರೀಕು ಜನನಾದವರು ವಿಶೇಷವಾಗಿ ಬಿಸ್ನೆಸ್ ಮಾಡಿಕೊಳ್ಳುವಂಥ ಫೀಲ್ಡಿಗೆ ಹೋಗಿ ಬುದ್ಧಿಯನ್ನು ಉಪಯೋಗ ಮಾಡ್ಕೊಂಡು ಕೆಲಸ ಮಾಡುವಂಥದ್ದು ಏನಿದೆ ಸೊ ಅದಕ್ಕೆ ಹೋಗಿ ಅಂತ ಹೇಳ್ತೇನೆ ಇದರ ಮುಖಾಂತರ ಒಂದು ಒಳ್ಳೆ ರಿಸಲ್ಟನ್ನು ಅನುಭವಿಸ್ಬೋದು ನೀವೆಲ್ಲ ಬ್ಯಾಂಕಲ್ಲಿ ಕೆಲಸ ಮಾಡ್ಬೋದು ಲೆಕ್ಚರರಾಗಿ ಕೆಲಸ ಮಾಡ್ಬೋದು ಆನಂತರ ನೀವು ಲೆಕ್ಕಾಚಾರ ಲೆಕ್ಕಾಚಾರ ಅಂದರೆ ನೀವು ಚಾರ್ಟರ್ಡ್ ಅಕೌಂಟ್ ಅಕೌಂಟಿಂಗನ್ನು ಮಾಡ್ಕೊಳ್ಬೋದು ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಬೋದು ಇಂಥದ್ದೆಲ್ಲ ಕೆಲಸ ಕಾರ್ಯಗಳು ನಿಮಗೆ ಮಾಡಿದಾಗ ಏನಾಗುತ್ತೆ ಅದು ಒಳ್ಳೆಯ ರಿಸಲ್ಟನ್ನು ನಿಮಗೆ ಕೊಟ್ಟೇ ಕೊಡುತ್ತೆ ನಿಮಗೆ ಕೂಡ ಹಾರ್ಡ್ ವರ್ಕ್ ಮಾಡುವಂಥದ್ದು ನಿಮಗೆ ಕೂಡ ಆಗದಂಥ ಕೆಲಸ ಅಥವಾ ನೀವು ಕೂಡ ಹಾರ್ಡ್ ವರ್ಕ್ ಮಾಡೋಕ್ಕೆ ನಿಮ್ಮಿಂದ ಆಗೋದು ಸೊ ಹಾರ್ಡ್ ವರ್ಕ್ ಮಾಡಲಿಕ್ಕೆ ಹೋಗಬೇಡಿ ಹೋಗುವುದು ಬಟ್ ನಿಮ್ಮಿಂದ ಆಗದ ಕೆಲಸ ಯಾಕಂದರೆ ಹಾರ್ಡ್ ವರ್ಕ್ ಹೇಗಿರ್ತದೆ ಅಂದರೆ ಈಗ ನೀವು ಒಂದು ಎಲ್ಲೊಂದು ಕಡೆ ಕಟ್ಟಡ ಕಟ್ತಾ ಇದ್ದಾರೆ ಅಲ್ಲಿ ಹೋಗಿ ಮಣ್ಣು ಹೊರ್ತೀರಾ ಇಟ್ಟಿಗೆ ಹೊರ್ತೀರಾ ತೊ ಇದು ನಿಮ್ಮಿಂದ ಆಗದ ಕೆಲಸ ನೀವೇನು ಮಾಡಬೇಕು ಕೂತ್ಕೊಂಡಲ್ಲಿ ಎಲ್ಲಿ ಕೂತ್ಕೊಳ್ತೀರಾ ಅಲ್ಲಿನೇ ಕೆಲಸ ಮಾಡಬೇಕಾಗುತ್ತೆ ಕೂತ್ಕೊಂಡು ಮಾಡುವಂಥ ಕೆಲಸ ಏನೂ ಅದನ್ನು ಮಾಡ್ಕೊಳ್ತೀರಾ ಚುರುಕಾಗಿ ಬರವಣಿಗೆ ಏನುಂಟು ನಿಮಗೆ ಭಾಳ ಒಗ್ಗಿ ಬರುತ್ತೆ ಹಾಗಾದರೆ ಬರವಣಿಗೆಯಲ್ಲಿ ನೀವು ಹೋಗುವಂಥದ್ದು ಒಳ್ಳೆ ರೀತಿಯಲ್ಲಿ ವರ್ಕ್ ಆಗುತ್ತೆ ಇನ್ನು ಕೆಲವರಲ್ಲಿ ಏನು ಮಾಡ್ತಾರೆ ಬುಧನಿಗೆ ಸಂಬಂಧಪಟ್ಟಂಥ ಅಂಕೆ ಉಳ್ಳವರು ಬಹಳ ವಿಶೇಷವಾಗಿ ಅವರು ಜ್ಯೋತಿಷಿಗಳಾಗಿರ್ತಾರೆ ವಾಸ್ತುತಜ್ಞರಾಗಿರ್ತಾರೆ ಸಂಖ್ಯಾಶಾಸ್ತ್ರಜ್ಞರಾಗಿರ್ತಾರೆ ಸೊ ಅದು ಕೂಡ ಅವರಿಗೆ ತುಂಬ ರಿಸಲ್ಟ್ ರಿಸಲ್ಟ್ನಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿಯೇ ಮಾಡ್ತಾರೆ ಹಾಗಾದರೆ ಬುಧನ ಅಂಕೆ ಏನುಂಟು ಅದು ಬಹಳ 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 ಅದು ಅಂಕೆ ಅಂತ ಹೇಳ್ತೇನೆ ಯಾಕಂದರೆ ಅದು ಬ್ಯಾಲೆನ್ಸ್ ಮಾಡುವಂಥ ಅಂಕೆ ಬುಧನ ಅಂಕೆ ಏನು ಅದು ಮಧ್ಯದಲ್ಲಿ ಬಂದಿರುತ್ತೆ ಮೇಲ್ಗಡೆ ನಾಲ್ಕು ಅಂಕೆ ಕೆಳಗಡೆ ನಾಲ್ಕು ಅಂಕೆ ಬುಧನ ಅಂಕೆಯಲ್ಲಿ ಉಂಟು ಹಾಗಾದರೆ ಅದು ಬ್ಯಾಲೆನ್ಸಿಂಗ್ ಅಂಕೆ ಅಂತ ಹೇಳ್ಬೋದು ಹಾಗಾದ್ರೆ ಎಲ್ಲರನ್ನ ಬ್ಯಾಲೆನ್ಸ್ ಮಾಡುವಂತಹ ಯೋಗ ಬಗ್ಗೆ ನಿಮ್ಮಲ್ಲಿ ಇದ್ದೇ ಇರ್ತದೆ ನಿಮ್ಮ ವಾಣಿಗೆ ಏನು ಅದು ಬಹಳ ಬಲಯುತವಾಗಿರ್ತದೆ ನೀವೇನು ಮಾತಾಡ್ತಿರೋದು ವೇದವಾಕ್ಯವಾಗಿರ್ತದೆ ಆನಂತರ ನಿಮ್ಮ ವಾಣಿಯಲ್ಲಿ ಒಂದು ಮಜಾಕಿ ಅಂದ್ರೆ ಮಜಾಕಿ ಅಂದ್ರೆ ಒಂದು ಹಾಸ್ಯ ಪ್ರವೃತ್ತಿ ಕೂಡ ನಿಮ್ಮಲ್ಲಿ ಇದ್ದೇ ಇರುತ್ತೆ ಇದೆಲ್ಲ ನಂಬರ್ ಫೈವ್ಗೆ ಬರುವಂತದ್ದು ಓಕೆನಾ ಮಾತಾಡ್ತೀನಿ ಇಂಟ್ರೆಸ್ಟಿಂಗ್ ವಿಚಾರಣೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ನಮಸ್ತೆ

ನಿಮ್ಮ ಡೇಟ್ ಆಫ್ ಬರ್ತೇ ಗತ್ ಉಂಟಮ್ಮ ಆಯ್ತಾ ನಿಮ್ಮ ಡೇಟ್ ಆಫ್ ಬರ್ ಸೋಮವಾರ ತೋರಿಸ್ತಾ ಉಂಟು ಓಕೆನಾ ಡೇಟ್ ಆಫ್ ಬರ್ಲ ಕರೆಕ್ಟ್ ಇಟ್ಟುಕೊಂಡು ಕರೆ ಮಾಡ್ಬೇಕಮ್ಮ ಜಾತಕವನ್ನ ಹತ್ತಿರ ಇಟ್ಕೊಂಡೆ ಕರೆ ಮಾಡ್ಬೇಕು ತಾಯಿ ಓಕೆನಾ ರೈಟ್ ಈಗ ಗೊತ್ತಿಲ್ಲ ಅಂದಾಗ ಒಂದ್ ನಂಬರ್ ಹೇಳಿಮ ಒಂದ್ರಿಂದ ರೈಟ್ ಪ್ರಶ್ನೆ ಮಾಡಿಮ್ಮ ಆರೋಗ್ಯ ಆಗಿರ್ತದಮ್ಮ ನಿಮ್ದು ಹೇಳಿ ಆರೋಗ್ಯ ತುಂಬಾ ಕೆಟ್ಟದಾಗಿದೆ ಈಗ ಏನು ಹಾಗೆ ಆಗಿದೆ ಸಮಸ್ಯೆ ಆಗುತ್ತಮ್ಮ ನಿಮ್ಗೆ ನರಗಳಿಗೆ ಸಂಬಂಧಪಟ್ಟಂತ ದೋಷ ಅಂತ ಬರ್ತಾಂಡು ನರಗಳಿಗೆ ಬೆನ್ನು ನೋ ಒಂಥರ ಬೆನ್ನು ನೋವು ಏನು ಇದು ಹೇಳ್ಲಿಕ್ಕೆ ಆಗ್ತಾ ಬಗೆ ಏನ್ ಗೊತ್ತಮ್ಮ ಏನ್ ಗೊತ್ತಾ ನಾನು ಹೇಳ್ತೀನಿ ವೀಣಾ ಮೇಡಮ್ ನೀವ್ ಏನ್ ಗೊತ್ತಾ ಎಲ್ಲರ ಜೊತೆ ಕೂಡ ನಿಮ್ಮ ಕಮ್ಯುನಿಕೇಶನ್ ಅನ್ನ ಇಟ್ಕೊಳ್ಬೇಕಮ್ಮ ಎಲ್ಲರ ಜೊತೆ ಕೂಡ ನೀವು ಒಂಥರ ಸೌಹಾರ್ದಯುತವಾಗಿ ಮಾತಾಡ್ಬೇಕಾಗತ್ತೆ ಅವ್ರ ಜೊತೆಗೆ ಒಳ್ಳೆ ಕಮ್ಯುನಿಕೇಟ್ ಮಾಡ್ಬೇಕಾಗುತ್ತೆ ಯಾರಿಗೂ ಕೂಡ ನೋವನ್ನ ಕೊಡಬಾರ್ದಮ್ಮ ಎಲ್ಲರ ಜೊತೆ ಕೂಡ ಬೆರ್ತ್ಕೊಂಡು ಹೋಗ್ಬೇಕು ಅದು ಗೊತ್ತಿಲ್ಲ ನಾನು ಹೇಳ್ತೀನಮ್ಮ ಅಲ್ಲಮ್ಮ ನಾ ಹೇಳ್ತ ಕೇಳಿ ಕೇಳಿಸ್ಕೊಳ್ಳಿಮ್ಮ ಓಕೆನಾ ಈಗ ನೀವು ಕೊಟ್ಟಿದ್ದೀರಿ ಕೊಟ್ಟಿಲ್ಲ ವಿಷಯ ಬೇರೆ ಯಾಕಂದ್ರೆ ಈ ಪ್ರಾಬ್ಲಮ್ ಏನ್ ಕಾಡ್ತಾ ಇದೀವಲ್ಲ ಬೆನ್ನು ನೋವಿನ ಸಮಸ್ಯೆ ಮೋಸ ಹೋಗಿರುವಂತದ್ದು ಅಥವಾ ಒಂಥರ ಈಗಲೂ ನೋಡಿ ನಿಮ್ಗೆ ಕಮ್ಯುನಿಕೇಶನ್ ಯಾರ ಜೊತೆ ಕೂಡ ಚೆನ್ನಾಗಿರಲ್ಲ ಯಾರು ಕೂಡ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ ಅರ್ಥ ಆಯ್ತಾ ಅಥವಾ ಅವ್ರ ಅವರಷ್ಟೇ ಕೆರತು ನೀವು ನಿಮ್ ಅಷ್ಟೇ ಕಮ್ಯುನಿಕೇಶನ್ ಗ್ಯಾಪ್ ಎಲ್ಲಿಂದ ಬಂತೀಗ ಅಥವಾ ಒಂದು ಸಮಯದಲ್ಲಿ ನೀವ್ ಆ ರೀತಿ ಮಾಡಿರ್ತೀರ ಈಗ ಸೆವೆಂಟಿ ನೈನ್ ಜನನ ತಾನೆ ಅದು ನಿಮ್ಗೆ ಎಲ್ಲೊಂದ್ ಕಡೆ ಆ ಒಂದು ಕಮ್ಯುನಿಕೇಶನ್ ಅನ್ನ ಗ್ಯಾಪ್ ಅನ್ನ ಮಾಡಿ ಅದಕ್ಕೆ ಈ ಸಮಸ್ಯೆ ಕ್ರಿಯೇಟ್ ಆಗಿದೆ ಸಣ್ಣ ರೆಮಿಡಿ ಹೇಳ್ಕೊಡ್ತೀನಿ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಒಂದು ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸುವಂತಹ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ನೀವೇನ್ ಮಾಡ್ಬೇಕು ಪ್ರತಿದಿನ ಸಂಜೆ ರಾತ್ರಿ ಹೊತ್ತು ಏನ್ ಮಾಡ್ಬೇಕು ಒಂದು ಎರಡು ಹಿಡಿ ಹೆಸರು ಕಾಳು ಇದೆಯಲ್ಲಮ್ಮ ಹೆಸರು ಕಾಳು ಹೆಸರು ಕಾಳನ್ನ ಎರಡು ಹಿಡಿ ಹೆಸರು ಕಾಳನ್ನ ನೀರಲ್ಲಿ ಹಾಕಿಡಿಮ ರಾತ್ರಿ ಹೊತ್ತು ಅದನ್ನ ಬೆಳಿಗ್ಗೆ ಹೊತ್ತು ಹಕ್ಕಿಗಳಿಗೆ ಹಾಕಿಮ್ಮ ಓಕೆನಾ ಹಾ ಇಷ್ಟೇ ನಿಮ್ಮ ಮರ್ಕುರಿ ಸರಿ ಇಲ್ಲ ಬುಧ ಸರಿ ಇಲ್ಲ ಜಾತಕದಲ್ಲಿ ಅದಕ್ಕೆ ಪ್ರಾಬ್ಲಮ್ ಆಗ್ತಾ ಉಂಟು ಸೊ ಇದನ್ನ ಪ್ರತಿದಿನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅದ್ರ ಜೊತೆಗೆ ಯಾರು ಜೊತೆ ಮಾತಾಡ್ತೀರಾ ಅವ್ರ ಜೊತೆಗೆ ಒಂದೊಳ್ಳೆ ಸೌಹಾರ್ದಯುತವಾಗಿ ಒಂದೊಳ್ಳೆ ಪ್ರೀತಿಯಿಂದ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿ ಬಾ ಸೊ ನಿಮ್ಮ ಸಮಸ್ಯೆ ಐದು ವಾರ ಐದು ತಿಂಗಳೊಳಗೆ ನಿವಾರಣೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಡಾಕ್ಟರ್ನ ಫಾಲೋ ಮಾಡಿಮ್ಮ ತುಂಬಾನೇ ಚೆನ್ನಾಗಿರುತ್ತಮ್ಮ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಾಯಿ ಓಕೆನಾ ಓಕೆ ಬಂದ್ ಮೇಡಮ್ ನಿಮ್ಗೆ ಗೊತ್ತಾಯಿದ್ದೀಗ ನಂಬರ್ ಫೈವ್ ಓಕೆ ನಂಬರ್ ಫೈವ್ ಯಾವ ರೀತಿ ಕೆಲಸ ಅಲ್ವಾ ನಂಬರ್ ಫೈವ್ಗೆ ಸಂಬಂಧಪಟ್ಟ ಏನಿರ್ತದೆ ಗೊತ್ತಾಯಿದ್ದೀಗ ಹಾಗಾದ್ರೆ ನೀವು ನಾನು ಹೇಳಿದ್ರೆ ಬಹಳ ವಿಶೇಷವಾಗಿ ಇಲ್ಲಿ ನಿಮ್ಮ ಮಾತನ್ನು ಭಾಳ ಇಟ್ಕೊಳ್ಳಿ ಈಗ ಒಬ್ಬರಿಗೆ ಹೇಳಿದಳು ಸೊ ಅದೇ ರೀತಿ ಮಾತನ್ನು ಭಾಳ ಇಟ್ಕೊಳ್ಳಿ ಯಾಕಂದರೆ ನಂಬರ್ ಫೈವ್ ಎಲ್ಲಾದ್ರು ಕೆಟ್ಟೋದಾಗ ನಂಬರ್ ಫೈವ್ಗೆ ಸಂಬಂಧಪಟ್ಟಂತೆ ಬುಧ ಮಹಾರಾಜ ನಿಮ್ಮ ಜಾತಕದಲ್ಲಿ ಅಂದಾಗ ಏನಾಗುತ್ತೆ ನಿಮಗೆ ಕಮ್ಯುನಿಕೇಷನ್ ಗ್ಯಾಪ್ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ನರಕ್ಕೆ ಸಂಬಂಧಪಟ್ಟ ದೋಷಗಳು ಕ್ರಿಯೇಟ್ ಆಗ್ತವೆ ಆನಂತರ ಮೋಸ ಕೂಡ ಆಗುತ್ತೆ ನಿಮಗೆ ಯಾರು ಕೂಡ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟಪಡಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅದು ಬೇಡ ತಾನೆ ಸೊ ನೀವು ನೀವು ತುಂಬನೇ ಹಾಸ್ಯ ಪ್ರವೃತ್ತಿಯವರು ಆಗಿರ್ತಿರ ಅಥವಾ ಹಾಸ್ಯ ತ್ವರಿತವಾಗಿ ಮಾತಾಡಿ ಎಲ್ಲರನ್ನ ಇಂಪ್ರೆಸ್ ಮಾಡುವಂಥ ಹಾಗೇನೆ ಮಾತಾಡಿ ನೀವು ಎಲ್ಲರ ಜೊತೆ ಲವಲವಿಕೆಯಿಂದ ಬೆರೆಯವಂಥವ್ರು ಹಾಗೇನೆ ಮಾಡಿ ನೀವು ಅದೆಲ್ಲ ಕೂಡ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಕೊಡುವಂತಹ ಎಲ್ಲ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಇನ್ನೂ ನಿಮಗೆ ಸಮಸ್ಯೆ ಉಂಟು ಅಂತಾದಾಗ ನೀವೇನು ಮಾಡಬೇಕು ಐನೂರು ಗ್ರಾಮ್ ಹೆಸರು ಕಾಳನ್ನು ಹೆಸ್ ಐನೂರು ಗ್ರಾಮ್ ಹೆಸರು ಕಾಳು ನಿಮ್ಗೆ ಗೊತ್ತಿದೆ ಐನೂರು ಗ್ರಾಮ್ ಹೆಸರು ಕಾಳನ್ನು ಪದಂಗಿ ಓಕೆನಾ ಐನೂರು ಗ್ರಾಮ್ ಹೆಸರು ಕಾಳನ್ನು ಗ್ರೀನ್ ಕಲರ್ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಯಾವುದಾದರೂ ದೇವಸ್ಥಾನದಲ್ಲಿಟ್ಟು ಬನ್ನಿ ಅಥವಾ ಯಾರಿಗಾದರೂ ದಾನ ಮಾಡಿ ಓಕೆನಾ ಇದನ್ನು ಬುಧವಾರ ಬುಧವಾರ ದಿವಸ ಮಾಡಿಕೊಳ್ಳಿ ಐದು ಬುಧವಾರ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಇದರ ಮುಖಾಂತರ ಯಾರೆಲ್ಲ ನಂಬರ್ ಫೈವ್ ಇದ್ದಾರೆ ಅವರಿಗೆಲ್ಲ ಅಂದರೆ ಮೂಲಾಂಕ ನಂಬರ್ ಫೈವ್ ಇದೆ ಅವರಿಗೆಲ್ಲರಿಗೂ ಏನು ಸಮಸ್ಯೆ ಆಗಬೇಕು ಮೇ ಬಿ ಆ ಸಮಸ್ಯೆ ಆಗೋಲ್ಲ ಆದಷ್ಟು ಪುಸ್ತಕಗಳನ್ನು ಓದಿ ರೀಡಿಂಗ್ ಮಾಡಿ ಅಂತ ಹೇಳ್ತೇನೆ ಯಾವಾಗಲೂ ಕೂಡ ಓದ್ತಾ ಇರಬೇಕು ನೀವು ಇದು ಕೂಡ ನಿಮಗೆ ಅಚೀವ್ಮೆಂಟ್ ಮಾಡಲಿಕ್ಕೆ ತುಂಬಾ ನಿಮಗೆ ಸಹಾಯ ಇನ್ನು ಯಾರಿಗೆಲ್ಲ ಬರೆಯುವಂತಹ ಹುಚ್ಚಿದೆ ನಿಮಗೆ ಏನು ಬರೀಲಿಕ್ಕೆ ಉಂಟು ಅಥವಾ ಯಾವುದೇ ಒಂದು ಸಬ್ಜೆಕ್ಟ್ ಅನ್ನು ನೀವು ಅದನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಿ ಮುಖಾಂತರ ಇಪ್ಪತ್ತ ಮೂರನೇ ತಾರೀಕಿಗೆ ಜನಿಸೋರಿಗೆ ಒಂದೊಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಗೋದಾಯ್ತು ಅಂತ ಇಟ್ಕೊಳ್ತೇನೆ ನೆಕ್ಸ್ಟ್ ಬಂದ್ಬೇಡ ನಂಬರ್ ಸಿಕ್ಸ್ ಓಕೆ ನಂಬರ್ ಸಿಕ್ಸ್ ಅಂದ್ರೆ ಅದು ರಿಲೇಟೆಡ್ ಟು ಶುಕ್ರ ವೀನಸ್ ಅಲ್ವಾ ಈ ಒಂದು ಪ್ಲಾನೆಟ್ಸ್ ಬಂದು ಅದು ಯಾವುದೇ ಶ್ರೀಮಂತಿಗೆ ಸಂಬಂಧಪಟ್ಟದ್ದು ಲಕ್ಸುರಿಗೆ ಸಂಬಂಧಪಟ್ಟಂತ ಪ್ಲಾನೆಟ್ಸ್ ಹಾಗಾದ್ರೆ ಈ ಲಕ್ಸುರಿಗೆ ಸಂಬಂಧಪಟ್ಟಂತ ಪ್ಲಾನೆಟ್ಸ್ ಯಾರಿಗೆಲ್ಲ ಬಂದಿರ್ತದೆ ಯಾವುದೇ ತಿಂಗಳಿನ ಆರನೇ ತಾರೀಕು ಆನಂತರ ಹದಿನೈದನೇ ತಾರೀಕು ಆನಂತರ ಇಪ್ಪತ್ತ ನಾಲ್ಕನೇ ತಾರೀಕು ಜನಿಸಿರ್ತೀರ ನಿಮಗೆ ಶುಕ್ರನ ಒಂದು ಆಧಿಪತ್ಯ ಇರ್ತದೆ ಬಹಳ ಲಕ್ಸುರಿಗೆ ಸಂಬಂಧಪಟ್ಟಂತ ಪ್ಲಾನೆಟ್ಸ್ ಇದು ಬಹಳ ಕಂಫರ್ಟ್ಗೆ ಸಂಬಂಧಪಟ್ಟಂತ ಪ್ಲಾನೆಟ್ಸ್ ಇದು ಶ್ರೀಮಂತಿಗೆ ಸಂಬಂಧಪಟ್ಟಂತ ಪ್ಲಾನೆಟ್ಸ್ ಇದು ಹಾಗಾದರೆ ಇದರ ಮುಖಾಂತರ ಏನು ನಾವು ಮಾಡ್ಕೊಳ್ಬೋದು ಅಥವಾ ಯಾವ ರೀತಿ ಇದನ್ನು ಒಂದು ಸಿಂಕ್ ಮಾಡ್ಕೊಳ್ಳಿ ನಮ್ಮಿಂದ ಉಂಟು ಅದನ್ನು ಹೇಳ್ಕೊಡ್ತೇನೆ ಅದಕ್ಕೆ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡೋ ಹಲೋ

ಕರೆಕ್ಟಾಗಿ ನೆನಪಿಲ್ಲಮ್ಮ ಅದು ಡೀಟೇಲ್ ಇರಬೇಕು ತಾನೆ ನಿಮ್ಮಲ್ಲಿ ಅಲ್ವಾ ಇಲ್ಲ ಅಂದ್ರೆ ಮ್ಯಾರಿಡ್ ಲೈಫ್ ತೊಂದರೆ ಆಗುತ್ತೆ ತಾನೆ ಪ್ರಾಬ್ಲಮ್ ಆಗುತ್ತೆ ರೈಟ್ ಅರ್ಧ ಆಯ್ತಾ ಮ್ಯಾರಿಡ್ ಗೆ ಸಂಬಂಧಪಟ್ಟಂತೆ ಮ್ಯಾರೇಜ್ ಅಥವಾ ಮ್ಯಾರೇಜ್ ಆಗ್ಲಿಕ್ಕೆ ಬಿಡುದಿಲ್ಲ ಅಥವಾ ಮ್ಯಾರೇಜ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ ಸಮಯ ಗೊತ್ತಿರಲೇಬೇಕು ಅದು ಆಯ್ತಾ ಜಾತ ತಗೊಂಡು ಸಮಯ ಗೊತ್ತಿರಬೇಕು ಓಕೆ ತೊ ಈಗ ಸಮಯ ಹೇಳಿಮ್ಮ ಯಾವ ಸಮಯ ಹೇಳಿದಮ್ಮ ನೀವು ಐದು ಗಂಟೆ ಬೆಳಿಗ್ಗೆ ನಮ್ಮ ಸಂಜೆನಾ ಬೆಳಿಗ್ಗೆ ಐದು ಗಂಟೆ ಓಕೆ ನಕ್ಷತ್ರ ಯಾವ್ದು ಹೇಳಿ ನಕ್ಷತ್ರ ಇದು ಸಿಂಹರಾಶಿನೂ ಬರ್ತಾ ಇಲ್ಲೋ ತಾಯಿ ಸತಮಿಷ ನಕ್ಷತ್ರ ಬರ್ತಾ ಉಂಟು ನೋಡಿಮ್ಮ ಯಾವ್ದೇ ನೋಡಿಮ್ಮ ನೀವೊಂದು ಆನ್ಲೈನ್ಗೆ ಕರೆ ಮಾಡಿದರೆ ಮಾಡಿದ್ರೆ ನಿಮ್ಗೆ ಗೊತ್ತಿರಬೇಕು ಕನ್ಫರ್ಟ್ ಕಂಫರ್ಟ್ ರೈಟಾ ಎಷ್ಟು ಕಂಫರ್ಟ್ ಆಗಿ ಎಷ್ಟು ಕ್ಲಿಯರ್ ಆಗಿರ್ಬೇಕು ನೀವು ರೈಟ್ ಅಥವಾ ನಿಮ್ಗೆ ಅದೇ ಆ ಕಾಮನ್ ಸೆನ್ಸ್ ಇಲ್ಲ ನಿಮ್ಮಲ್ಲಿ ಇದು ಪ್ರಾಬ್ಲಮ್ ಆಗುತ್ತಮ್ಮ ಓಕೆನಾ ನಂಗೆ ಹೇಳಿಮ್ಮ ಇವ್ರಿಗೆ ಮದುವೆ ಆಗಿದೆ ಅಮ್ಮ ಮದುವೆ ಆಗಿದೆ ಮದುವೆ ಜೀವನ ಹೇಗುಂಟಮ್ಮ ಉಂಟಮ್ಮ ಅವ್ರದ್ದು ಅದು ಪ್ರಾಬ್ಲಮ್ ಅದೇ ಈಗ ನಾನು ಏನು ಹೇಳಿದಮ್ಮ ಅದೇ ತಾನೇ ಹೇಳಿದ್ದು ನಿಮಗೆ ಯಾಕಂದ್ರೆ ನಿಮಗೆ ನಂಬರ್ ಹೇಳ್ಲಿಕ್ಕೆ ಬರ್ತಾ ಇಲ್ಲ ಅಥವಾ ಮದುವೆ ಜೋನ ಪ್ರಾಬ್ಲಮೆಟಿಕ್ ಅದು ಅದು ಆಗಲಿಕ್ಕೆ ಬಿಡಲ್ಲ ಆದ ನಂತರಪ್ಪ ಅದು ಗ್ಯಾಪ್ ಆಗುತ್ತೆ ಅಂದ್ರೆ ಇಂಡಿಕೇಷನ್ ಉಂಟಲ್ಲಮ್ಮ ಅವ್ರ ಮಧ್ಯೆ ಗಂಡ ಹೆಂಡತಿ ಮಧ್ಯೆ ಕಮ್ಯುನಿಕೇಶನ್ ಸರಿ ಇಲ್ಲ ಅಂತಂದ್ರು ಒಂದು ಕನ್ಫರ್ಟ್ ಲೈಫೇ ಇಲ್ಲ ಅಂತ ಉಂಟಮ್ಮ ಯಾವಾಗ ಮದುವೆ ಆಗಿದ್ದಾರೆ ಆ ಮೂಮೆಂಟ್ ಅಲ್ಲಿ ಪ್ರಾಬ್ಲಮ್ ಆಗಿದೆ ಅಮ್ಮ ರೈಟಾ ಅಥ್ವ ಏನು ಮಾಡೋಣ ಈಗ ಅಲ್ವಾ ಏನು ಮಾಡ್ಲಿಕ್ಕೆ ಆಗುತ್ತೆ ಈಗ ಒಂದು ನಂಬರ್ ಹೇಳಿ ಒಂದು ಎರಡು ನೋಡಿ ಏನು ಮಾಡ್ಲಿಕ್ಕಾಗತ್ತೆ ಆಯಿತು ಓಕೆ ಜಸ್ಟ್ ವೈಟ್ ಅಮ್ಮ ಓಕೆ ಮೀನಾಕ್ಷಿ ಅಂತ ಹೆಸರ ಇಲ್ಲಮ್ಮ ಮೀನಾಕ್ಷಿ ಅಂತ ಹೆಸರು ಇದು ಯಾಕೋ ಗೊತ್ತಿಲ್ಲಮ್ಮ ಈ ಒಂದು ಮದುವೆ ಜೀವನ ಏನು ಈ ಮದುವೆ ಏನು ಉಂಟಮ್ಮ ಬಿ ಕೋರ್ಟ್ ಕಚೇರಿಗೆ ಹೋಗ್ಬೋದು ಅಂದ್ರೆ ಇಂಡಿಗೇಷನ್ ಉಂಟು ಆಯ್ತಾ ಅದು ಕೋರ್ಟ್ ಗೆ ಹೋಗ್ಬೋದು ಡಿವೋರ್ಸ್ ಆಗ್ಬೋದು ಅಂತಲೇ ಇಂಡಿಗೇಷನ್ ಬರ್ತಾ ಉಂಟಮ್ಮ ನಾನ್ ಕೂಡ ಏನು ಮಾಡುವಾಗಿಲ್ಲ ಸಣ್ಣ ರೆಮಿಡಿ ಹೇಳಿಕೊಡ್ತೀನಿ ತಾಯಿ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಿಮ್ಮ ನಿಮ್ಮ ಯಾರು ಅವರ ಹೆಸರು ಏನ್ ಹೇಳುದು ಶೈಲಜಾ ಓಕೆ ಅಲ್ಲ ನಿಮ್ಮ ಹೆಸರು ಶೈಲಜಾ ಅವರ ಹೆಸರು ಮೀನಾಕ್ಷಿ ಓಕೆ ಈ ಮೀನಾಕ್ಷಿ ಅವ್ರಿಗೆ ಏನು ಹೇಳಿ ಅಂದ್ರೆ ಸ್ವಲ್ಪ ಒರಟು ಸ್ವಭಾವ ಇದೆ ಇವರಲ್ಲಿ ಓಕೆನಾ ಇವರು ಸ್ವಲ್ಪ ಒರಟುತನ ಇದೆ ಯಾರ ಮಾತನ್ನು ಕೇಳೋಕೆ ಇಷ್ಟ ಪಡಲ್ಲ ಇವ್ರು ಏನು ಹೇಳ್ತಾರೆ ಅದೇ ಆಗ್ಬೇಕು ಅವ್ರಿಗೆ ಈ ಒರಟುತನ ಬಿಡ್ಬೇಕಾಗುತ್ತಮ್ಮ ಈ ಹೊರಟುತನ ಬಿಟ್ರೇನೆ ಎಲ್ಲ ಒಳ್ಳೆದಾಗೋದು ಓಕೆನಾ ಯಾವ್ದಾದ್ರು ಕೆಲಸಕ್ಕೆ ಸೇರ್ಕೊಳ್ಳಿ ಕೇಳಿ ಹೊರಟುತನ ಬಿಡ್ಲಿಕ್ಕೆ ಹೇಳಿ ಮೃದುವಾಗಲಿ ಕೇಳಿ ಪ್ರಯತ್ನ ಮಾಡಿ ಇದು ಒಳ್ಳೆ ರಿಸಲ್ಟ್ ಕೊಡ್ತೇವೆ ಅವ್ರಿಗೆ ಅವ್ರಿಗೆ ಏನ್ ಮಾಡಿ ಅವರಿಗೆ ಏನ್ ಹೇಳಿ ಅಂದ್ರೆ ಸ್ವಲ್ಪ ತುಪ್ಪವನ್ನ ದೇವಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡ್ಲಿಕ್ಕೆ ಹೇಳಿ ಶುಕ್ರವಾರ ದಿನ ರೈಟಾ ಎಸ್ ಅಮ್ಮ ಎಸ್ 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 ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡಿದ್ರ ಮುಖಾಂತರ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅದ್ರ ಜೊತೆಗೆ ಏನ್ ಮಾಡ್ಬೇಕು ಗೊತ್ತಾ ಇವರು ಸ್ವಲ್ಪ ನೀರಿಗೆ ಹಾಲನ್ನ ಹಾಕಿ ಸ್ನಾನ ಮಾಡ್ಲಿಕ್ಕೆ ಹೇಳಿ ಇದು ಒಳ್ಳೆ ರಿಸಲ್ಟ್ ಅನ್ನ ಅವ್ರ ಪಾಲಿಗೆ ಕ್ರಿಯೇಟ್ ಮಾಡಿದೆ ಶವರ್ ತಗೊಳ್ಳಿ ಕೇಳಿ ಸಾಧ್ಯ ಆದ್ರೆ ಎರಡು ದಿನಕ್ಕೊಮ್ಮೆ ಆದ್ರೂ ಕೂಡ ಅದು ಒಳ್ಳೆ ರಿಸಲ್ಟ್ ಅನ್ನ ಅವ್ರ ಪಾಲಿಗೆ ಕೊಡುತ್ತೆ ಆನಂದ್ರೂ ಒಂದು ಮಂತ್ರ ಹೇಳಿಕೊಡ್ತೀನಿ ಕೊಡ್ತೀನಿ ಅದು ಬಂದು ಚಂದ್ರನ ಮಂತ್ರ ಚಂದ್ರನ ಮಂತ್ರ ಯಾವ್ದಿರ್ತದೆ ಓಂ ಸೌಂ ಸೋಮಾಯ ನಮಃ ಓಕೆನಾ ನಿಮ್ಗೆ ಯೂಟ್ಯೂಬಲ್ಲಿ ಅಲ್ಲಿ ಸಿಗುತ್ತೆ ಅದು ಪರವಾಗಿಲ್ಲ ಓಂ ಸೌಂ ಸೋಮಾಯ ನಮಃ ಈ ಮಂತ್ರವನ್ನ ಪ್ರತಿದಿನ ನೂರ ಎಂಟು ಬಾರಿ ಜಪ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಹೇಳಿಮ್ಮ ಖಂಡಿತವ್ರು ಮಾಡ್ತಾರೆ ಬಟ್ ನಾನು ಒಂದು ಮಾತಿನಮ್ಮ ಹೇಳ್ತೀನಮ್ಮ ಇಷ್ಟೆಲ್ಲ ಕೇಳಿಸ್ಕೊಳ್ತೀರಮ್ಮ ಬಟ್ ಆ ಆ ಮೀನಾಕ್ಷಿ ಅಂತ ಏನಿದೆ ಅವ್ರು ನಿಮ್ಮ ಮಾತನ್ನ ಕೇಳಿಸ್ಕೊಳ್ಳೋದಿಲ್ಲಮ್ಮ ಅರ್ಥ ಆಯ್ತಾ ಅರ್ಥ ಆಯ್ತಾ ನಿಮ್ಗೆ ಅವ್ರು ಕೇಳಿಸಿಕೊಳ್ಳುದಿಲ್ಲ ನಾನು ಹೇಳಬೇಕಷ್ಟೇ ನೀವು ಹೇಳಿ ನೋಡಿ ಕೇಳಿಸಿಕೊಂಡ್ರೆ ಅವ್ರು ಗೆಲ್ಬೋದಮ್ಮ ಕೇಳದಿದ್ರೆ ನಾನು ಏನು ಮಾಡುವಾಗಿಲ್ಲ ರೈತನೆ ಮತ್ತೆ ಏನಾಗಬೇಕೋ ಆಗುತ್ತಮ್ಮ ಓಕೆನಾ ಈಗ ಯಾಕಂದ್ರೆ ಈಗ ನಾನು ಏನು ಪ್ರಶ್ನೆ ಕುಂಡ್ಲಿ ಹಾಕಿದ್ರೆ ಅದರಲ್ಲಿ ಮದುವೆ ಜೀವನ ಏನೋ ಡಿವೋಸ್ ಅಂತಲೇ ಬರ್ತಾ ಉಂಟಮ್ಮ ಬಟ್ ಇಷ್ಟನ್ನಂತೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪ ಅವ್ರಿಗೆ ಹೊರಟು ತನ ಬಿಡ್ಲಿ ಕೇಳಿ ಮೇ ಬಿ ಒಳ್ಳೆ ರಿಸಲ್ಟ್ ಬರ್ಬೋದಮ್ಮ ತುಂಬಾ ಚೆನ್ನಾಗಿರ್ತಾರೆ ಒಳ್ಳೇದಾಗ್ಲಿ ತಾಯಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟಾ ಎಸ್ ಅಮ್ಮ ಓಕೆನಾ ಸೊ ನಿಮ್ಮ ಒಂದೇ ರಿಕ್ವೆಸ್ಟ್ ಏನಂದ್ರೆ ಒಂದು ಕರೆ ಮಾಡುವಾಗ ನಿಮ್ಮ ಒಂದು ಡೇಟ್ ಆಫ್ ಸ್ವಲ್ಪ ಸ್ವಲ್ಪ ಏನಾದರೂ ಮೇಂಟೈನ್ ಮಾಡಿ ಇಲ್ಲ ಅಂದರೆ ಇಲ್ಲ ಅಂತ ಹೇಳಿಬಿಡಿ ಓಕೆನಾ ಡೇಟ್ ಆಫ್ ಬರ್ತಿಲ್ಲ ಸರ್ ಪ್ರಾಬ್ಲಮ್ ಇದೆ ಪರವಾಗಿಲ್ಲ ನಾನು ನಮ್ಗೆ ಏನು ಸಮಸ್ಯೆ ಇಲ್ಲ ಓಕೆ ಅಂತ ಆಗುತ್ತಂತ ಓಕೆ ಆಯ್ತಾಯ್ತು ಅಥವಾ ನಂಬರ್ ಸಿಕ್ಸ್ಗೆ ಬಂದ ಮೇಡ ಓಕೆ ಯಾರೆಲ್ಲ ಶುಕ್ರನ ಒಂದು ಮೂಲಾಂಕೆ ಅಲ್ವಾ ಆರು ಹದಿನೈದು ಇಪ್ಪತ್ನಾಲ್ಕು ಶುಕ್ರನ ಮೂಲಾಂಕೆ ಆ್ಯಕ್ಚುಲಿ ಇವರೆಲ್ಲ ಲಗ್ಸುರಿಯಲ್ಲಿ ಇರಬೇಕಂತ ಇಂಡಿಕೇಶನ್ ಓಕೆ ನಾನು ಬಹಳ ಲಕ್ಸುರಿಯನ್ನು ಫಾಲೋ ಮಾಡಿ ಲಗ್ಜುರಿಯಲ್ಲಿ ಈಗ ಲಗ್ಸುರಿ ಈಗ ಈಗ ಸರ್ ನಾನು ಜನನಾಗಿದ್ದೇನೆ ಓಕೆ ಆರು ತಾರಿಗೆ ಬಟ್ ನನಗೇನು ಇಲ್ಲ ಸರ್ ಮನೆಯಲ್ಲಿ ಯಾಕೋ ಗೊತ್ತಿಲ್ಲ ಆ ತಂದೆ ತಾಯೋ ಅಂತ ಅಂಥದ್ದೇನಿಲ್ಲ ಮನೆಯಲ್ಲಿ ಏನಿಲ್ಲ ಏನಪ್ಪ ಮಾಡೋಣ ನಾನು ಹೇಳ್ತೀನಿ ಇದ್ದದ್ರಲ್ಲಿ ಲಕ್ಸುರಿಯನ್ನು ಫಾಲೋ ಮಾಡಿ ಓಕೆನಾ ಇದರಲ್ಲಿ ಏನು ಉಂಟಾದ್ರ ಅಲ್ಲಿ ಒಳ್ಳೊಳ್ಳೆ ಬಟ್ಟೆಗಳನ್ನು ಧರಿಸಿ ಅಲ್ವಾ ಕಡಿಮೆ ಕ್ರಾಯದ ಬಟ್ಟೆ ಆದರೂ ಕೂಡ ಅದನ್ನು ನೀಟಾಗಿ ಇಸ್ತ್ರಿ ಹಾಕಿ ಧರಿಸಿ ಸ್ವಲ್ಪ ಎಲ್ಲ ಬಾಡಿ ಸ್ಪ್ರೇಗಳನ್ನು ಹಾಕ್ಕೊಂಡು ಹೋಗಿ ಸ್ವಲ್ಪ ಸೆಂಟ್ಗಳನ್ನು ತುಂಬ ಚೆನ್ನಾಗಿ ಅಲ್ವಾ ಸುಗಂಧ ದ್ರವ್ಯಗಳನ್ನು ಹಾಕ್ಕೊಂಡು ಹೋಗಿ ಹೋಗುವಾಗ ಎಲ್ಲಾದರೂ ಕೂಡ ಸ್ವಲ್ಪ ಟಿಪ್ ಟಾಪಿಗೆ ಇರಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ತಲೆಗೂದಲನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ಮುಖ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ಮುಖದಲ್ಲಿ ಯಾವುದೇ ಪಿಗ್ಮೆಂಟೇಷನ್ ಅದು ಇದು ಬಾರದ ಹಾಗೆಲ್ಲ ನೋಡಿಕೊಳ್ಳಿ ಅಲ್ವಾ ಅಥವಾ ಇದೆಲ್ಲ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇಷ್ಟು ಮಾಡಿದಾಗ ಕೂಡ ಶುಕ್ರ ಒಲಿದು ಬರ್ತಾನೆ ನಿಮಗೆ ಪರವಾಗಿಲ್ಲ ಅಷ್ಟೊಂದು ನೀವು ಮಾಡಲೇಬೇಕಪ್ಪ ಅಷ್ಟು ಮಾಡಿಲ್ಲ ಅಂದರೆ ಮತ್ತೆ ಮತ್ತು ಆ ನಂಬರಲ್ಲಿ ಜನಿಸೋ ಮರ್ಯಾದೆನೇ ಇಲ್ಲ ಅಂತ ರೈಟ್ ತಾನೆ ಸೊ ನೀವು ಅದಕ್ಕೇನು ಹೇಳೋದು ಯಾವ ನಂಬರ್ ಇದೆ ಅದರ ಅಟ್ರಿಬ್ಯೂಟ್ಸ್ ಏನಿದೆ ಆ ಗೆ ನಮ್ಮನ್ನು ಸಿಂಕ್ ಮಾಡಬೇಕಾಗುತ್ತೆ ಹಾಗಾದರೆ ನಂಬರ್ ಆರು ನಂಬರ್ ಹ ಹದಿನೈದು ನಂಬರ್ ಜನನ ಆಗಿದ್ದೀರಿ ಅಂದಾಗ ಶುಕ್ರನ ಒಂದು ಅಲ್ಲಿ ಉಂಟು ಅಂತ ಅಂದಾಗ ನೀವು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಮ್ಯಾಚ್ ಆದಾಗ ಮಾತ್ರ ಆ ನಂಬರ್ ನಿಮ್ಗೆ ಏನಾಗುತ್ತೆ ಅದು ಒಳ್ಳೆ ರಿಸಲ್ಟನ್ನು ಕೊಡೋದು ಇಲ್ಲಾಂದ್ರೆ ಹೆಂಗತ್ತೆ ಶುಕ್ರನ ನಂಬರಲ್ಲಿ ಜನನಾಗಿದ್ದೀರಾ ಹಳೆಯ ಬಟ್ಟೆ ಒಗದ್ರು ಆಯಿತು ಒಗೆ ಒಗೆದಿದ್ರೆ ಆಯಿತು ಇಸ್ತ್ರಿ ಹಾಕಿದ್ರು ಅದು ಹಾಕದಿದ್ರು ಆಯಿತು ಒಂದು ಹಳೆಯಲ್ಲುಗೆ ಅದ್ಯಾವುದ್ದು ಉಟ್ಕೊಂಡು ಹೋಗಿಬಿಟ್ರೀ ಈಗ ಕೆದರಿದ್ದ ಕೂದಲು ಓಕೆನಾ ಈಗ ಆ ನಂಬರ್ಗೆ ಕೂಡ ಮರ್ಯಾದೆ ಇಲ್ವಾ ಅದು ಏನು ಮಾಡುತ್ತೆ ನಿಮಗೆ ಕೆಲ್ ಕೆಲಸನೇ ಮಾಡಲ್ಲ ಓಕೆನಾ ಯಾಕಂದರೆ ನೀವೇನು ಮಾಡಿದ್ರಿ ಶುಕ್ರನ ಅಂಕಿ ಜೊತೆಗೆ ಶನಿಯನ್ನು ಆ್ಯಡ್ ಮಾಡಿದ್ರಿ ಈಗ ಈಗ ಅನುಭವಿಸಿ ಕಷ್ಟ ರೈಟ್ ಆ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಅದು ಆಗೋದಿಲ್ಲ ಅಂತ ಹೇಳ್ತೇನೆ ಅದಕ್ಕೋಸ್ಕರ ನೋಡಿ ಅಲ್ಲಿ ಏನಾಗುತ್ತೆ ನೀವೇನು ಏನು ಎಸ್ತೀರ ಅಥವಾ ನಾವು ನಾನು ನಂಬರ್ ಫಿಫ್ಟೀನ್ ನಂಬರ್ ಸಿಕ್ಸ್ ಮತ್ತು ನಂಬರ್ ಟ್ವೆಂಟಿ ಫೋರ್ ಜನನಾಗಿದ್ದೇನೆ ತೋ ನನಗೆ ಆಟೋಮೆಟಿಕ್ಲಿ ಲಗ್ಸುರಿ ಬರಲಿ ಅಂತ ನೋ ನೀವು ಫಾಲೋ ಮಾಡಿದಾಗ ಲಗ್ಸು ಲಕ್ಸುರಿ ಬರುತ್ತೆ ಸುಮ್ಮನೆ ಬರುತ್ತಾ ಯಾವುದಾದ್ರೂ ಕೂಡ ನೀವು ಅನ್ ಸಿಂಕೆ ಆಗಿಲ್ಲ ಅಂದಾಗ ಲಕ್ಸುರಿ ಎಲ್ಲಿಂದ ಬರುತ್ತೆ ನಿಮಗೆ ಅದು ಚಾನ್ಸೇ ಇಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದು ಒಳ್ಳೆ ರಿಸಲ್ಟ್ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಬಗ್ಗೆ ಇದರ ಮುಖಾಂತರ ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ನಮಸ್ತೆ ಯಾರ್ ಮಾತಾಡ್ತಿದ್ರಮ್ ಎಲ್ಲಿಂದ ನಾನು ರಾಧಿಕಾ ರಾಧಿಕಾ ಅವ್ರ ಎಲ್ಲಿಂದ ರಾಹುಲ್ ನಗರದಿಂದ ರಾಮ್ ನಗರ ರಾಹುಲ್ ನಗರ್ ರಾಹುಲ್ ನಗರ ಎಲ್ಲಿ ಅಮ್ಮದು ಮಣಿಪಾಲ ರಾಹುಲ್ ನಾಗ ಓಕೆ ಮಣಿಪಾಲ್ ರಾಣಿ ಮಣಿಪಾಲ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಓಕೆ ಆ ಓಕೆ ಹೆಸರೊಮ್ಮೆ ರಿಪೀಟ್ ಮಾಡಿಮ್ಮ ಹಾ ರಾಘವೇಂದ್ರ ನಾಯ್ಕ್ ನಿಮ್ಮ ಹೆಸರು ರಾಘವೇಂದ್ರ ನಾಯ್ಕ ರಾಧಿಕಾ ಓಕೆ ಒಂದು ರಾಧಿಕಾ ಒಂದು ರಾಘವೇಂದ್ರ ಅರೆ ವಾ ವೆರಿ ಗುಡ್ ಓಕೆ ಓಕೆ ಇದು ಯಾರಮ್ಮ ರಾಘವೇಂದ್ರ ಮಗ ಮಗ ಓಕೆ ಡೇಟ್ ಆಫ್ ಬರ್ತೇಳಿಮ್ಮ ಡೇಟ್ ಆಫ್ ಹತ್ತಿ ಓಕೆ ಸಮಯ ಸಮಯ ಬೆಳಿಗ್ಗೆ ಆದಿತ್ಯ ಅವರ ಬೆಳಿಗ್ಗೆ ಹತ್ತು ಹತ್ತಕ್ಕೆ ಜಸ್ಟ್ ವೇಟ್ ಏಳು ಐದು ತೊಂಬತ್ತೈದು ಓಕೆ ಬೆಳಿಗ್ಗೆ ಹತ್ತು ಹತ್ತು ಬೆಳಿಗ್ಗೆ ಹತ್ತು ಹತ್ತು ಓಕೆನಾ ರಾಘವೇಂದ್ರ ಓಕೆ ನಕ್ಷತ್ರ ಯಾವ್ದಮ್ಮ ಅವ್ರದ್ದು ಪುಷ್ಯ ನಕ್ಷತ್ರ ಕಟಕರಾಶಿ ಪುಷ್ಯ ನಕ್ಷತ್ರ ಜಾತಕಮ್ಮ ಟ್ವೆಂಟಿ ನೈನ್ ರನ್ನಿಂಗ್ ಕೆಲಸದಲ್ಲಿ ಇದ್ದಾರಮ್ಮ ಈಗ

ನಾಲ್ಕು ಮೇ ಬರ್ಬೇಕು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮೇ ನಂತರ ಇವ್ರ ಜೀವನದಲ್ಲಿ ಬದಲಾವಣೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಆ ಮೂಮೆಂಟ್ ಅಲ್ಲಿ ಎಂಜಾಯ್ ಮಾಡ್ತಾರೆ ಇವರು ಬಟ್ ಒಂದು ಮಾತು ನೆನ್ಪಿಟ್ಕೊಳ್ಳಿಮ್ಮ ಈ ಜಾತಕದಲ್ಲಿ ಸ್ವಲ್ಪ ಅನಾರೋಗ್ಯದ ವಿಚಾರ ಉಂಟಮ್ಮ ಸ್ವಲ್ಪ ಅನಾರೋಗ್ಯ ಸ್ವಲ್ಪ ಏನೋ ಪ್ರಾಬ್ಲಮ್ ಕಾಡುತ್ತೆ ಅಂತ ಇಂಡಿಕೇಶನ್ ಹೆಲ್ತೆ ಹೆಲ್ತೇಗೆ ಉಂಟಮ್ಮ ಅವ್ರದ್ದು ಪರವಾಗಿಲ್ಲ ಹೇಗು ಹೆಲ್ತ್ಗೆ ಹೆಲ್ತ್ ಗೆ ಸಂಬಂಧಪಟ್ಟಂತೆ ತೊಂದರೆಗಳು ಬರುತ್ತೆ ಇಂಡಿಕೇಶನ್ ಉಂಟಮ್ಮ ತಾಯಿ ಜೊತೆಗೆ ಜಗಳಾಗುವಂತ ಇಂಡಿಕೇಶನ್ ಉಂಟಮ್ಮ ತಾಯಿ ಏನ್ ಹೇಳಿದ್ರು ಇಷ್ಟ ಆಗುದಿಲ್ಲ ಅಂತ ಕೂಡ ಇಂಡಿಕೇಶನ್ ಉಂಟಮ್ಮ ಸೊ ಇದನ್ನೆಲ್ಲ ಸ್ವಲ್ಪ ಅವ್ರು ಮೈಂಟೈನ್ ಮಾಡ್ಬೇಕಮ್ಮ ತಾಯಿ ಜೊತೆಗೆ ಎಷ್ಟು ಚೆನ್ನಾಗಿರ್ತಾರೋ ಲೈಫಲ್ಲಿ ಅಷ್ಟು ಒಳ್ಳೆ ಅಚೀವ್ಮೆಂಟ್ ಅವ್ರ ಪಾಲಿಗೆ ಬರುತ್ತೆ ಆ ನಂತರ ಮೂವತ್ತೊಂದು ವಯಸ್ಸಾಗಿ ಆರು ತಿಂಗಳು ಹೋಗ್ಬೇಕಮ್ಮ ಆ ನಂತರ ಅವ್ರಿಗೆ ಒಳ್ಳೆ ಕೆಲಸ ಸಿಗುತ್ತಮ್ಮ ಅದರಲ್ಲಿ ಅಚೀವ್ಮೆಂಟ್ ಮಾಡ್ತಾರಮ್ಮ ಅದರಲ್ಲೂ ಕೂಡ ವಿದೇಶಕ್ಕೆ ಹೋಗುವಂತ ಒಂದು ಯೋಗ ಬಾಗಿ ಆಲ್ರೆಡಿ ಕ್ರಿಯೇಟ್ ಆಗಿದೆ ಅಮ್ಮ ಅರ್ದಕ್ಕೆ ಬೇಕಾಗಿ ಮೂವತ್ತ ಒಂದನೇ ವಯಸ್ಸಿನ ನಂತರ ಪ್ರಯತ್ನ ಮಾಡಿಮ್ಮ ವಿದೇಶಕ್ಕೆ ಹೋಗುವಂತ ಯೋಗ ಕ್ರಿಯೇಟ್ ಆಗುತ್ತೆ ಅವರಿಗೆ ಆ ವಿದೇಶಕ್ಕೆ ಹೋಗ್ತಾರೆ ಅಲ್ಲಿ ಚೆನ್ನಾಗಿರ್ತಾರೆ ಅವ್ರು ಪರವಾಗಿಲ್ಲ ಅದಕ್ಕೆ ಬೇಕಾಗಿ ಆ ಮೂಮೆಂಟ್ ಪ್ರಯತ್ನ ಮಾಡಿ ಈಗ ಯಾವುದೇ ಕಾರಣ ಕೂಡ ಮದುವೆನೂ ಆಗಲ್ಲ ತುಂಬಾ ಒಳ್ಳೆ ಕೆಲಸ ಕೂಡ ಈಗ ಸಿಗಲ್ಲ ಮ್ಯಾಮ್ ಏನೇ ಇದ್ರು ಕೂಡ ಬರುವ ಮೇಯ ನಂತರ ಓಕೆನಾ ಅರ್ಥ ಆಯ್ತಮ್ಮ ಬರುವ ಮೇಯ ನಂತರ ಅಲ್ಲಿವರೆಗೆ ಯಾವ್ದು ಕೂಡ ಇಲ್ಲ ಸುಮ್ಮನೆ ವ್ಯರ್ಥ ಪ್ರಯತ್ನ ಬೇಕಾಗಿಲ್ಲ ಅಂತ ಹೇಳ್ತೀನಮ್ಮ ಆ ಬಾಕಿ ಪರವಾಗಿಲ್ಲ ತುಂಬಾ ಚೆನ್ನಾಗಿರ್ತಾರೆ ಒಳ್ಳೆ ಜಾತಕ ಯಾವಾಗಲೂ ಕೂಡ ದುಡ್ಡಿನ ವಿಚಾರದಲ್ಲಿ ತೊಂದರೆಯನ್ನು ಅನುಭವಿಸ್ತಾರೆ ಅಂತ ಜಾತಕ ಇಂಡಿಕೇಶನ್ ಅಮ್ಮ ಅರ್ಥ ಆಯ್ತಾ ಯಾವುದು ದುಡ್ಡಿನ ವಿಚಾರದ ಮನೆ ವಿಚಾರ ದುಡ್ಡಿನ ವಿಚಾರ ಮನೆ ವಿಚಾರದಲ್ಲಿ ಹಮೇಶ ಪ್ರಾಬ್ಲಮ್ ಇರ್ತದೆ ಅಂತ ಇಂಡಿಕೇಶನ್ ಇದೆ ಬಟ್ ಮೂವತ್ತ ಒಂದು ವಯಸ್ಸು ಕಳೆದ ನಂತರ ಜಾತಕ ಬ್ಯಾಲೆನ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಂಜಾಯ್ ಮಾಡ್ತಾರೆ ಲೈಫಲ್ಲಿ ಒಳ್ಳೇದಾಗ್ಲಿಮ್ಮ ಕಾರ್ಯ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು ತಾಯಿ ಓಕೆನಾ ಆ ಒಂದು ಮಾತು ಮಾತಾಡ್ತೇನೆ ಶುಕ್ರದೇಶ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅವರಿಗೆ ಶುಕ್ರದೇಶ ಸ್ಟಾರ್ಟ್ ಆದಾಗ ವಿದೇಶ ಪ್ರಯಾಣ ಮಾಡಿಸ್ತಾನದ ಇಂಡಿಕೇಶನ್ ಟ್ರಾವೆಲಿಂಗ್ ಮಾಡಿಸ್ತಾನೆ ದೂರ ಹೋಗ್ತಾನೆ ಇಂಡಿಕೇಷನ್ ಡಮ್ಮ ಆಲ್ರೆಡಿ ಬಾಂಬೆ ಇದೆ ಬಟ್ ಬಾಂಬೆಯಿಂದ ಕೂಡ ಇನ್ನೂ ದೂರ ಹೋಗ್ಬೋದಮ್ಮ ಶುಕ್ರದಶ ಜಸ್ಟ್ ಸ್ಟಾರ್ಟ್ ಆಗಿದೆ ಅದು ಇನ್ನು ಮುಂದೆ 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 ಹೋಗಬೇಕಮ್ಮ ಓಕೆನಾ ಶುಕ್ರ ಈ ಜಾಗದಲ್ಲಿ ಬಹಳ ಬಹಳ ಫೇವರಬಲ್ ಆಗಿದ್ದಾನೆ ಉಚ್ಚ ಫಲ ಕೊಡ್ತಾನೆ ಮಾಳವಿಯ ಯೋಗದಲ್ಲಿದ್ದಾನೆ ಖಂಡಿತ ಶುಕ್ರದಶ ಮುಂದೆ ಹೋದಾಗೆ ಒಂದು ಒಳ್ಳೆ ರಿಸಲ್ಟ್ ಅನುಭವಿಸುವಂಥ ಯೋಗ ಬಗ್ಗೆ ಅವ್ರ ಪಾಲಿಗೆ ನೀವು ಚಿಂತೆ ಮಾಡುವಂತಾಗದಲ್ಲಿ ಅವಸರ ಮಾಡಬೇಡಿ ಸ್ವಲ್ಪ ನಿಧಾನಗತಿಯಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಒಳ್ಳೇದಾಗಲಿ ಓಕೆನಾ ಎಸ್ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳಮ್ಮ ತಂದೆ ತಾಯಿಗಳಿಗೆ ಇರ್ತಲ್ಲ ಓಕೆ ಈಗ ನಿಮಗೆ ಅದಕ್ಕೇನೆ ನಾನು ಹೇಳಿದು ಅಲ್ವಾ ನೀವು ನೀವೀಗ ಈ ತೆಗೆದುಕೊಂಡಾಗ ಸಚಿನ್ ತೆಂಡೂಲ್ಕರ್ಗೆ ಇಪ್ಪತ್ನಾಲ್ಕು ಅಂಕೆ ಡಾಕ್ಟರ್ ರಾಜ್ಕುಮಿಗೆ ಏ ಅವ್ರು ಎಷ್ಟು ಕಷ್ಟಪಟ್ಟಿರಬೇಕು ರೈಟ್ ಅವ್ರು ಎಷ್ಟು ಲಗ್ಸುರಿಯನ್ನು ಫಾಲೋ ಮಾಡ್ತಾ 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 ಬಂದಿರ್ತಾರೆ ಅವ್ರು ಇಷ್ಟ ಆದ ಕೆಲಸವನ್ನು ಮಾಡ್ತಾ ಮಾಡ್ತಾ ಬಂದಿರೋ ಆ ನಂತರ ಹೋಗಿ ಅವ್ರಿಗೇನು ಅಚೀವ್ಮೆಂಟ್ ಬಂದಿರುತ್ತೆ ರೈಟ್ ತಾನೆ ಅದೇ ರೀತಿ ನೀವು ಕೂಡ ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕು ಜನ ಲೆಕ್ಸುರಿ ಬರುವುದಿಲ್ಲ ನಾವು ಅದನ್ನು ಫಾಲೋ ಮಾಡಿದಾಗ ಅದು ಬರುತ್ತೆ ರೈಟ್ ತಾನೇ ಓಕೆ ಹಾಗಾದರೆ ನೀವೇನು ಮಾಡಬೇಕಾಗುತ್ತೆ ಒಂದೇದಾಗಿ ನಿಮ್ಮ ಬಟ್ಟೆಗಳನ್ನು ಬಹಳ ನೀಟಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವತ್ತಾದರೂ ಹೊರಗೆ ಹೋಗುವಾಗ ಸುಗಂಧ ದ್ರವ್ಯಗಳನ್ನ ಹಾಕ್ಕೊಳ್ಳಿ ನಿಮ್ಮ ಮುಖ ಮತ್ತು ನಿಮ್ಮ ತಲೆ ಕೂದಲನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿ ಈವನ್ ಚಪ್ಪಲನ್ನು ಕೂಡ ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ ಸಣ್ಣ ಮಟ್ಟಿಗೆಲ್ಲ ಪ್ರಯತ್ನ ಮಾಡ್ತಾ 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 ಮತ್ತೆ ನಿಮ್ಮ ಪಾಲಿಗೆ ಲಕ್ಸುರಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ಯಾರೆಲ್ಲ ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕು ಜನಿಸ್ತಿರೋದು ನಾನು ಹೇಳ್ತೀನಿ ದಯವಿಟ್ಟು ನೀವೆಲ್ಲರೂ ಕೂಡ ಸ್ತ್ರೀಯರಿಗೆ ಬಹಳ ಗೌರವವನ್ನು ಕೊಡಿ ಅಂತ ಹೇಳ್ತೇನೆ ಸ್ತ್ರೀಯರ ಜೊತೆಗೆ ಒಳ್ಳೆ ಒಳ್ಳೆ ರೀತಿಯಲ್ಲಿ ಬಿಹೇವಿಯರನ್ನು ಮಾಡಿ ಅಂತ ಹೇಳ್ತೇನೆ ಇದು ಕೂಡ ನಿಮ್ಮ ಪಾಲಿಗೆ ಒಂದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಆನಂತರ ಪ್ರತಿ ಶುಕ್ರವಾರ ಶುಕ್ರವಾರ ದಿವಸ ದೇವಿ ಟೆಂಪಲ್ಗೆ ಹೋಗಿ ಅಂತ ಹೇಳ್ತೇನೆ ಅದು ಕೂಡ ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಪ್ರತಿ ಶುಕ್ರವಾರ ದಿವಸ ಉಪವಾಸ ಮಾಡಿ ದೇವಿ ಟೆಂಪಲ್ಗೆ ಹೋಗಿ ಅಲ್ಲಿ ಅರ್ಚನೆ ಮಾಡ್ಕೊಂಡು ಬನ್ನಿ ಯಾವುದೇ ದೇವಿ ಟೆಂಪಲ್ಗೆ ಹೋಗಿ ಪರವಾಗಿಲ್ಲ ಅಥವಾ ಇದರ ಮುಖಾಂತರ ನೀವು ಶುಕ್ರನನ್ನು ಇಟ್ಕೊಂಡ ಹಾಗೆ ಅದರ ಮುಖಾಂತರ ಏನಾಗುತ್ತೆ ನಿಮ್ಮ ಲೈಫಲ್ಲಿ ಅಚೀವ್ಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಲೈಫನ್ನು ಎಂಜಾಯ್ ಮಾಡ್ತೀನಿ ಸ್ವಲ್ಪ ಕಷ್ಟದ ಪೀರಿಯಡ್ ಯಾವಾಗ ಇರ್ತದೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಸ್ವಲ್ಪ ನಿಮಗೆ ಅನೈತಿಕ ಸಂಬಂಧಗಳು ಅನೈತಿಕತೆ ಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಉಂಟು ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕಿನವರಿಗೆ ಮೂವತ್ತರ ಸೀರೀಸಲ್ಲಿ ಸ್ವಲ್ಪ ನಿಮಗೆ ಏನಿರ್ತದೆ ಸ್ವಲ್ಪ ಇರಿಟೇಟ್ ಅಂತೂ ಇದ್ದೇ ಇರ್ತದೆ ಬಟ್ ನಲ್ವತ್ತರ ನಂತರ ನಿಮ್ಮ ಒಂದು ಲೈಫ್ ಏನುಂಟು ಅದು ಸ್ಟೇಬಲ್ ಆಗುತ್ತೆ ನಲ್ವತ್ತರ ನಂತರ ಎಲ್ಲ ರೀತಿ ಅಚೀವ್ಮೆಂಟನ್ನು ನೀವು ಮಾಡಿಯೇ ಮಾಡ್ತೀರ ಅಂತ ಒಂದು ಇಂಡಿಕೇಶನ್ ಹಂಡ್ರೆಡ್ ಪರ್ಸೆಂಟ್ ಇದೆ ತೋ ಖಂಡಿತ ನೀವು ಮಾಡ್ಬೋದು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ ಹಾಗಾದ್ರೆ ನಿಮ್ಗೆ ಈಗ ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕಿಗೆ ಜನಿಸೋರು ಆದಷ್ಟು ಲಗ್ಸುರಿಯನ್ನು ಫಾಲೋ ಮಾಡಿ ಮನೆಯನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿಡಿ ಎಲ್ಲ ರೀತಿಯಲ್ಲಿ ಕೂಡ ಮನೆಯನ್ನು ಎಷ್ಟು ಚೆನ್ನಾಗಿ ನೀವು ಮೇಂಟೈನ್ ಮಾಡಿಕೊಂಡು ಅಷ್ಟು ಚೆನ್ನಾಗಿ ಮನೆಯನ್ನು ಮೇಂಟೈನ್ ಮಾಡಿ ಓಕೆನಾ ಆನಂತರ ನಂತರ ಮನೆಯಲ್ಲಿ ಎಲ್ಲ ವಸ್ತುಗಳನ್ನು ಸಿಸ್ಟಮೆಟಿಕ್ ಆಗಿ ಇಡಲಿಕ್ಕೆ ಪ್ರಯತ್ನ ಮಾಡಿ ಆನಂತರ ನಿಮ್ಮ ಈ ಡ್ರೆಸ್ ಏನಿದೆ ಅದನ್ನು ಕೂಡ ನೀವು ನೋಡಿ ಡ್ರೆಸ್ಸನ್ನು ಹಾಕ್ಕೊಂಡು ಬಂದು ಒಗೆದೇ ಕಬಾಟ್ ಒಳಗೆ ಇಡುವ ಹಾಗಿಲ್ಲ ಹೋಗದ ನಂತರ ಇಸ್ತ್ರಿ ಹಾಕಿ ಕಬಾಟ್ ಒಳಗೆ ಸಿಸ್ಟಮೆಟಿಕ್ ಆಗಿ ಇಡಲಿಕ್ಕೆ ಪ್ರಯತ್ನ ಮಾಡಿ ಎಷ್ಟು ಶಿಸ್ತನ್ನು ಫಾಲೋ ಮಾಡ್ತೀರಾ ಎಷ್ಟು ಮನೆಯನ್ನು ಆರ್ಗನೈಸ್ ಮಾಡ್ತೀರಾ ಅಷ್ಟು ಒಳ್ಳೆಯ ಒಂದು ಲೈಫ್ ಏನುಂಟು ನಿಮ್ಮದಾಗುತ್ತೆ ಬಹಳ ಬಹಳ ಚೆನ್ನಾಗಿರುತ್ತೆ ನೋಡಿ ನಾನು ಹೇಳಿದ ಟೆಕ್ನಿಕಲ್ಸನ್ನು ಅನ್ನು ಫಾಲೋ ಮಾಡಿ ನೋಡಿ ನೋಡಿ ಕೆಲವೇ ವಾರಗಳಲ್ಲಿ ನಿಮಗೆ ಅದರ ರಿಸಲ್ಟ್ ಬರಲಿಕ್ಕೆ ನಂಬರ್ ಇದೆ ಮಾಡ್ತಾ ಇದ್ದೆ ನಾನು ಹೇಳಿದೆ ವಿಜಯರಾಜ್ ಹೀಗೆ ಮಾಡಬೇಕಂತ ನಾನು ಅದನ್ನ ಫಾಲೋ ಮಾಡ್ತಾ ಇದ್ದೇನೆ ಖಂಡಿತ ನನಗೆ ಒಂದು ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂತ ನೀವು ಕೂಡ ರೈಟ್ ಓಕೆನಾ ಬಹಳ ಚೆನ್ನಾಗಿರುತ್ತೆ ಎಲ್ಲರೂ ಇದನ್ನು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಶುಕ್ರನ ಅಂಕೆಯಲ್ಲಿ ಜನಿಸಿದವ್ರಿಗೆ ಮನೆ ಎಷ್ಟು ಆರ್ಗನೈಸ್ ಮಾಡಿರ್ತೀರಾ ಅಷ್ಟು ಚೆನ್ನಾಗಿ ಕೆಲವರ ಮನೆ ಏನಿರ್ತದೆ ಆ ಗೋಡೆ ಎಲ್ಲ ಲೀಕೇಜ್ ಆಗಿರ್ತದೆ ಪೇಂಟ್ ಹೋಗಿರ್ತದೆ ಒಂದು ಗೊತ್ತಿರಲ್ಲ ಆ ಪರಿಸ್ಥಿತಿ ಇರ್ತದೆ ರೈಟ್ ಅಂತ ಹೇಳ್ತೇನೆ ಓಕೆನಾ ಅದನ್ನೆಲ್ಲ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಲ್ಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ವಿಸ್ಮಯಕಾರಿ ಅಂಕೆ ಅಂತ ಕರಿತೇವೆ ಬಹಳ ಇಂಟ್ಯೂಷನ್ಗೆ ಸಂಬಂಧ ಅಂಕೆ ಅಂತ ಕರಿತೇವೆ ಅದು ಬಂದು ನಂಬರ್ ಸೆವೆನ್ ನಂಬರ್ ರಿಲೇಟೆಡ್ ಕೇತು ನಂಬರ್ ಏಳು ಹದಿನಾರು ಇಪ್ಪತ್ತೈದನೇ ತಾರೀಕು ಜನಿಸೋರು ಕೇತುವಿನ ಅಂಕೆ ಕೇತುವಿನ ಒಂದು ಎನರ್ಜಿಗೆ ಒಳಗಾಗಿರ್ತಾರೆ ಹಾಗಾಗಿ ಇವರು ಏನನ್ನು ಫಾಲೋ ಮಾಡಬೇಕು ಏನು ಫಾಲೋ ಮಾಡಿದರೆ ಲೈಫಲ್ಲಿ ಅಚೀವ್ಮೆಂಟ್ ಬರುತ್ತೆ ಅದರ ಬಗ್ಗೆ ಹೇಳಕ್ಕೆ ಪ್ರಯತ್ನ ಮಾಡ್ತೇನೆ ಬಟ್ ಈಗ ಸಮಯ ಮೀರ್ತಾ ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರ ಕಾರ್ಯಕ್ರಮ ಇಲ್ಲಿಗೆ ಮುಗಿಸುತ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ